ದೇವರೆಂದರೆ ತಿರುಪತಿಯ ತಿಮ್ಮಪ್ಪ, ಗುರುಗಳೆಂದರೆ ಮಂಚಾಲಯದ ರಾಘಪ್ಪ ಎಂಬಿ ನಾಣ್ಣುಡಿಗೆ ವಿಷಯರಾದವರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಜಾತಿ ಮತಗಳ ಭೇದವಿಲ್ಲದೆ ಸಕಲ ಸಜ್ಜನರ ಮನಸ್ಸಿನಲ್ಲೂ ಎಡಬಿಡದೆ ನೆಲೆಗೊಂಡಿರುವ ಗುರುಗಳು. ಗುರುವಾರವೆಂದರೆ ರಾಯರ ವಾರ, ರಾಯರೆಂದರೆ ಶ್ರೀ ರಾಘವೇಂದ್ರ ಗುರುಗಳೆಂಬುದು ಎಲ್ಲರಿಗೂ ತಿಳಿದ ಸಂಗತಿ. ಕರುಣೆ ಉದಾರತೆಯ ಸಾಕಾರ ಮೂರ್ತಿ ಶ್ರೀ ಗುರು ರಾಘವೇಂದ್ರರು. ಜ್ಞಾನ ವಿಜ್ಞಾನ ವಿಚಾರಧಾರೆಗಳ ಸಾಗರ, ಹರಿಭಕ್ತಿ ಗುರುಭಕ್ತಿ ಸತ್ಯ ಅಹಿಂಸೆ ದಯೆ ವಾತ್ಸಲ್ಯ ಮಾನವೀಯತೆ ಮೊದಲಾದ ಮಹಾಗುಣಗಳ ಸುಂದರ ಸಂಗಮ. ಇಂತಹ ಮಹಿತಾತ್ಮರ ಮಹಾಮಹಿಮೆಯನ್ನು ಮಂದ ಮಾನವರಾದ ನಾವೇನು ಪೇಳಬಲ್ಲೆವು ಎನ್ನುತ್ತಾರೆ ಶ್ರೀ ನಾರಾಯಣಾಚಾರ್ಯರು. ಗುರುರಾಜರ ಮಹಿಮೆ ಸಾಗರದಂತೆ ಅನಂತವಾದುದು, ಅಪಾರವಾದುದು. ಸಾಗರದಲ್ಲಿ ಮಿಂದಂತೆ ಅವರ ಚರಿತೆಯ ಕಿರು ವರ್ಣನೆ ಒಂದು ಸಾತ್ವಿಕ ಪ್ರಯತ್ನ ಮಾತ್ರ ಎನ್ನುತ್ತಾರೆ ಶ್ರೀ ವಾದೀಂದ್ರ ತೀರ್ಥರು. ನರಸಿಂಹ ಪುರಾಣದ ವಾಕ್ಯದಿಂದ ಶ್ರೀರಾಯರು ಮೂಲ ರೂಪದಲ್ಲಿ ಬ್ರಹ್ಮದೇವರಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಶಂಕುಕರ್ಣನೆಂಬ ಕರ್ಮಜ ದೇವತೆಯೆಂದು ತಿಳಿದು ಬರುತ್ತದೆ. ಒಮ್ಮೆ ಬ್ರಹ್ಮದೇವರ ಪೂಜಾ ಸಮಯದಲ್ಲಿ ತುಳಸಿ ಹೂವುಗಳನ್ನು ಒದಗಿಸಲು ಏರ್ಪಟ್ಟ ವಿಳಂಬದಿಂದಾಗಿ ದೈತ್ಯ ಯೋನಿಯಲ್ಲಿ ಜನಿಸೆಂಬ ಶಾಪಕ್ಕೆ ಒಳಗಾದರು. ಅವರೇ ದೈತ್ಯ ಚಕ್ರವರ್ತಿಯಾದ ಹಿರಣ್ಯಕಶಿಪುವಿನ ಪುತ್ರ ಪ್ರಹ್ಲಾದನೆಂಬ ಹೆಸರಿನಿಂದ ಕೃತಯುಗದಲ್ಲಿ ಅವತಾರಗೈದರು. ಅದೇ ನರಸಿಂಹ ರೂಪದಿಂದ ಕೊಟ್ಟ ಮುಕ್ತ ಸ್ಥಾನವನ್ನು ತ್ಯಜಿಸಿ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕಃ ನಾನ್ಯಂ ತ್ವದಸ್ಯ ಶರಣಂ ಭ್ರಮತೋನು ಪಶ್ಯೆ ಎಂದು ನರಸಿಂಹದೇವರಲ್ಲಿ ಮೊರೆ ಇಡುತ್ತಾ, ನಿನ್ನನ್ನೇ ನಂಬಿ ಸಂಸಾರದಲ್ಲಿ ತೊಳಲಾಡುತ್ತಿರುವ ಈ ಭಕ್ತ ಜನರಿಲ್ಲದೆ ನಾನೊಬ್ಬನೇ ಹೇಗೆ ಮುಕ್ತನಾಗಲಿ ಎಂದಿದ್ದಾರೆ. ಆಹಾ, ಭಕ್ತ ಜನರಲ್ಲಿ ಅದೇನು ದಯೆ, ಅದೆಂತಹ ಕರುಣೆ! ಇದನ್ನೇ ದೇವಸ್ವಭಾವ ಎನ್ನುವುದು. ಇವರ ದೈವಸ್ವಭಾವವನ್ನು ಮೆಚ್ಚಿದ ನರಸಿಂಹನು ಸಹ ಭವಂತಿ ಪುರುಷ ಲೋಕೆ ನರ್ಭಕ್ತಾಸ್ತ್ವಾ ಮನೋವ್ರತಃ ಭವಾನ್ ಮೇ ಖಲು ಭಕ್ತಾನಾಂ ಸರ್ವೇಷಾಂ ಪ್ರತಿರೂಪಧೃಕ ಎಂದು ಪುನಃ ಅಸದೃಶವಾದ ವರವನ್ನು ಕರುಣಿಸುತ್ತಾ, ಈ ಲೋಕದಲ್ಲಿ ನಿನ್ನನ್ನು ಅನುಸರಿಸುವವರು ನನ್ನ ಭಕ್ತರಾಗುತ್ತಾರೆ. ಹೇ ಪ್ರಹ್ಲಾದ, ನಿನಗಿಂತ ಉತ್ತಮ ವಿಷ್ಣು ಭಕ್ತ ಲೋಕದಲ್ಲಿ ಯಾರಿದ್ದಾರೆ? ನಾರದರೇ ಮೊದಲಾದವರನ್ನು ಬಿಟ್ಟರೆ ನೀನೇ ಭಕ್ತರಲ್ಲಿ ನನ್ನ ಪ್ರತಿಬಿಂಬ ಎಂದು ಹಾಡಿ ಹರಸಿದ್ದಾರೆ. ಮತ್ತೆ ಈ ಪ್ರಹ್ಲಾದ ರಾಜರೇ ದ್ವಾಪರದಲ್ಲಿ ವಾಕ್ಕಲಿಕ ರಾಜರಾಗಿ ಶ್ರೀಕೃಷ್ಣನನ್ನು ಸೇವಿಸಿ ಕೃತಾರ್ಥರಾದರು. ಪುನಃ ಕಲಿಯುಗದಲ್ಲಿ ಶ್ರೀಮನ್ ಮಧ್ವಾಚಾರ್ಯರ ಪೀಠದಲ್ಲಿ ಶ್ರೀ ವ್ಯಾಸತೀರ್ಥರೆಂಬ ನಾಮಾಂಕಿತರಾಗಿ ಈಸು ಮುನಿಗಳಿದ್ದೇನು ಮಾಡಿದರು, ವ್ಯಾಸಮುನಿ ಮಧ್ವ ಮತವನ್ನು ಉದ್ಧರಿಸಿದ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ಅವತಾರದಲ್ಲಿ ಅವರು ಬರೆದ ವ್ಯಾಸತ್ರಯವೆಂದೇ ಪ್ರಸಿದ್ಧವಾದ ಮೂರು ಕೃತಿಗಳು ಮೇರು ಪರ್ವತ ಸಮಾನವಾದವುಗಳು. ಶ್ಲಾಘಾ ಕಂಪನ ಮೇಕಮೇವ ಶಿರಸಃ ಶ್ರೀ ವ್ಯಾಸಯೋಗೀಶಿತು ಎಂಬ ಸೋಮನಾಥ ಕವಿಯ ಪ್ರಶಂಸೆ ಶ್ರೀ ವ್ಯಾಸರಾಜರ ಪಾಂಡಿತ್ಯಕ್ಕೆ ಹಿಡಿದ ನಿಲುಗನ್ನಡಿ. ಅಂದಿನ ಪಂಡಿತ ಪುಂಡರೀಕರೆಲ್ಲ ಶ್ರೀ ವ್ಯಾಸರಾಜರ ಮುಂದೆ ತಮ್ಮ ಪಾಂಡಿತ್ಯದ ಕೋಟಿಕ್ರಮ ಪರಾಕ್ರಮವನ್ನು ಪ್ರದರ್ಶಿಸಿ ಅವರ ಶಿರಕಂಪನ ಮತ್ತು ಅರಳು ಗಂಗಳ ಕುಡಿ ನೋಟಕ್ಕಾಗಿ ನಮ್ರತೆಯಿಂದ ಬಾಗಿ ನಿಲ್ಲುತ್ತಿದ್ದರು. ಪ್ರಥಮ ಪ್ರಹ್ಲಾದ ವ್ಯಾಸಮುನಿಯೇ ದ್ವಿತೀಯ, ಯತಿ ರಾಘವೇಂದ್ರ ತೃತೀಯ ಎಂಬ ಅಪರೋಕ್ಷ ಜ್ಞಾನಿಗಳಾದ ಹರಿದಾಸರ ವಚನದಂತೆ ಪ್ರಹ್ಲಾದ ರಾಜರೇ ಶ್ರೀ ರಾಘವೇಂದ್ರರಾಗಿ ಮತ್ತೆ 16-17 ಶತಮಾನದಲ್ಲಿ ಅವತಾರವೆತ್ತಿದರು. ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ. ರಾಯರ ಮಹಿಮೆ ಎಷ್ಟೆಂದು ಅಳೆಯಲಾಗದು. ಆದರೆ ದುಷ್ಟರ ಹೊಗಳಿಕೆಯಿಂದ ಗಳಿಸಿದ ನಾಲಗೆಯ ಪಾಪವು ಗುರುಗಳ ಚರಿತ್ರೆ ಎಂಬ ಗಂಗೆಯಿಂದ ಪರಿಹಾರವಾಗಲಿ ಎಂಬ ಆಶೆಯಿಂದ ಮಹಾಮಹಿಮರ ಚರಿತ್ರೆಯನ್ನು ಇಲ್ಲಿ ನಿರೂಪಿಸಲಾಗಿದೆ.
ಸಕಲ ವಿದ್ಯೆಗಳಿಗೆ ಮಾತೃಸ್ಥಾನವೆನಿಸಿದ ಶಾಷ್ಠಿಕ ವಂಶವು ಜಗತ್ತಿನಲ್ಲಿ ವಿಖ್ಯಾತವಾದುದು. ಈ ವಂಶಕ್ಕೆ ಸೇರಿದ ಶ್ರೀಕೃಷ್ಣ ಭಟ್ಟರು ಶಾಸ್ತ್ರ ವಿಶಾರದರು, ಕರ್ಮಠರು, ವೀಣಾ ವಾದನ ಕಲೆಯಲ್ಲಿ ಕುಶಲರೂ ಆಗಿದ್ದರು. ಆಗಿನ ವಿಜಯನಗರದ ಅರಸು ಶ್ರೀಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಕನ್ನಡ ನಾಡು ಬಂಗಾರದ ಬೀಡು, ಗಂಧದ ಗೂಡು ಎಂಬ ನಾಣ್ಣುಡಿಗೆ ಹೆಸರಾಗಿತ್ತು. ಅವನ ಆಳ್ವಿಕೆಯೆಂದು ಕನ್ನಡ ನಾಡಿನ ಸುವರ್ಣ ಯುಗ, ಹಾಗೆ ಕಲೆಗಳ ತವರೂರು. ಶ್ರೀಕೃಷ್ಣದೇವರಾಯನು ಕೃಷ್ಣಭಟ್ಟರಲ್ಲಿ ವೀಣಾವಾದನ ಕಲೆಯನ್ನು ಅಭ್ಯಸಿಸಿ ಅವರನ್ನು ಸನ್ಮಾನಿಸಿದನು. ಕೃಷ್ಣಭಟ್ಟರಿಗೆ ಕನಕಾಚಲ ಭಟ್ಟರು, ಅವರಿಗೆ ತಿಮ್ಮಣ್ಣ ಭಟ್ಟರೆಂಬ ಪುತ್ರರು ಜನಿಸಿದರು. ತಿಮ್ಮಣ್ಣ ಭಟ್ಟರು ವೇದ ವೇದಾಂಗ ಪಾರಂಗತರು, ಮನೆತನಕ್ಕೆ ಬಂದ ವೀಣಾವಾದನದಲ್ಲಿ ಪ್ರವೀಣರು ಆಗಿದ್ದರು. ಅವರಿಗೆ ಗೋಪಮ್ಮನೆಂಬ ಗುಣವಂತಳಾದ ಪತ್ನಿ ಇದ್ದಳು. ಇವರೇ ನಮ್ಮ ಮುಂದಿನ ಕಥಾನಾಯಕರ ಮಾತಾಪಿತೃಗಳು. ಕ್ರಿಸ್ತಶಕ 1565ರಲ್ಲಿ ರಕ್ಕಸತಂಗಡಿ ಯುದ್ಧದಲ್ಲಿ ವಿಜಯನಗರ ಪತನವಾದ ಮೇಲೆ ನೂರಾರು ಪಂಡಿತರು ಮಾಂಡಲಿಕನಾದ ಚನ್ನಪ್ಪರಾಜನನ್ನು ಆಶ್ರಯಿಸಿ ಈಗಿನ ತಮಿಳುನಾಡಿನ ತಂಜಾವೂರಿಗೆ ವಲಸೆ ಬಂದರು. ಹಾಗೆಯೇ ತಿಮ್ಮಣ್ಣ ಭಟ್ಟರ ಸಂಸಾರವು ತಂಜಾವೂರು ಸಂಸ್ಥಾನದ ಕುಂಭಕೋಣದಲ್ಲಿ ಶ್ರೀ ವಿಜಯೇಂದ್ರ ಮಹಾಪ್ರಭುಗಳ ಆಶ್ರಯವನ್ನು ಬೇಡಿ ಬಂದಿತು. ತಿಮ್ಮಣ್ಣ ಭಟ್ಟರಿಗೆ ಬಹಳ ಕಾಲ ಸಂತಾನವಿರಲಿಲ್ಲ. ಅನೇಕ ವರ್ಷಗಳ ನಂತರ ತಿರುಪತಿಯ ಶ್ರೀನಿವಾಸನ ಸೇವೆಯಿಂದ ಒಂದು ಹೆಣ್ಣು ಮತ್ತು ಗಂಡು ಮಗವನ್ನು ಪಡೆದರು. ಹೆಣ್ಣು ಮಗುವಿಗೆ ವೆಂಕಮ್ಮನೆಂತಲೂ, ಹುಡುಗನಿಗೆ ಗುರುರಾಜನೆಂದಲೂ ಹೆಸರಿಟ್ಟರು. ಒಬ್ಬ ಮಗ ಮಗನಲ್ಲ, ಒಂದು ಕಣ್ಣು ಕಣ್ಣಲ್ಲವೆಂಬ ಗಾದೆಯಂತೆ ದಂಪತಿಗಳು ಶ್ರೇಷ್ಠ ಪುತ್ರನ ಆಕಾಂಕ್ಷೆಯಿಂದ ಮತ್ತೆ ಶ್ರೀನಿವಾಸನ ಕಠಿಣ ಸೇವೆಗೈದರು. ನ ದೇವ ತೋಷಣಂ ವೃಥ, ದೇವದೇವನು ಅವರನ್ನು ನಿರಾಶೆಗೊಳಿಸಲಿಲ್ಲ. ಗೋಪಮ್ಮನ ಒಡಲನ್ನು ತುಂಬಿದ ನವಮಾಸಗಳು ಪೂರ್ಣಗೊಳ್ಳಲು ಶ್ರೀ ಶಾಲಿವಾಹನ ಶಕೆ 1517ನೇ ಮನ್ಮಥ ಸಂವತ್ಸರದ ಫಾಲ್ಗುಣ ಶುಕ್ಲ ಸಪ್ತಮಿ ಗುರುವಾರ ಕ್ರಿಸ್ತಶಕ 1595 ಮೃಗಶಿರ ನಕ್ಷತ್ರದಲ್ಲಿ ಎಲ್ಲ ಗ್ರಹಗಳು ತಮ್ಮ ತಮ್ಮ ಶುಭಸ್ಥಾನದಲ್ಲಿರಲು ಸರ್ವಲಕ್ಷಣ ಸಂಪನ್ನನಾದ ಪುತ್ರ ರತ್ನನನ್ನು ಪಡೆದರು. ಲೋಕ ಕಲ್ಯಾಣಕ್ಕಾಗಿ ಮತ್ತೆ ಪ್ರಹ್ಲಾದರಾಜರು ಅವತರಿಸಿದರು. ಮಗುವಿನ ಜನನ ಸ್ಥಳ ಈಗಿನ ತಮಿಳುನಾಡಿನ ಭುವನಗಿರಿ. ವೇದೋಕ್ತ ರೀತಿಯಿಂದ ಜಾತಕರ್ಮ ನಾಮಕರಣ ಮಹೋತ್ಸವವನ್ನು ಮುಗಿಸಿ ತಿಮ್ಮಣ್ಣ ಭಟ್ಟರು ಮಗುವಿಗೆ ವೆಂಕಟನಾಥನೆಂದು ಹೆಸರಿಟ್ಟರು. ಕ್ರಿಸ್ತಶಕ 1597ರಲ್ಲಿ ಮಗುವಿಗೆ ಚೌಲ ಸಂಸ್ಕಾರ ಮಾಡಿಸಿ ಅಕ್ಷರಾಭ್ಯಾಸ ಮಾಡಿಸಿದರು. ಅದೇನಚ್ಚರಿ, ಮರಳಿನ ಮೇಲೆ ಓಂಕಾರವನ್ನು ಬರೆದು ಮಗುವಿಗೆ ಇದನ್ನು ಓಂ ಎಂದು ಅಭ್ಯಾಸ ಮಾಡು ಎಂದು ತಂದೆ ಹೇಳಲು, ಅಪ್ಪ ಓಂ ಅಂದ್ರೇನು? ಓಂ ಎಂದರೆ ಎಲ್ಲ ಮಂಗಲ ಗುಣಗಳ ತವರು, ದೇವರು ಎಂದರ್ಥ. ಹಾಗಾದ್ರೆ ಇಷ್ಟು ಪುತ್ರಿಕೆಯಲ್ಲಿ ಅಷ್ಟೊಂದು ಗುಣ ಇರುವಂತ ದೇವರ ಹೆಸರು ಇರಕ್ ಹೇಗೆ ಸಾಧ್ಯ? ತಿಮ್ಮಣ್ಣ ಭಟ್ಟರಿಗೆ ಏನೂ ಹೇಳಲು ತೋರದೆ ಮಗುವನ್ನು ಅಪ್ಪಿ ಮುದ್ದಾಡಿದರು. ತಿಮ್ಮಣ್ಣ ಭಟ್ಟರಿಗೆ ಮಗು ವೆಂಕಟನಾಥನ ಅಭ್ಯುದಯವನ್ನು ಕಂಡು ಆನಂದಿಸುವ ಸುಯೋಗವಿರಲಿಲ್ಲ. ಕೆಲ ದಿನಗಳಲ್ಲಿಯೇ ತಂದೆ ವರ್ಗಸ್ಥರಾದರು. ಅಣ್ಣನಾದ ಗುರುರಾಜಾಚಾರ್ಯರೇ ಸಂಸಾರದ ಭಾರವನ್ನು ನಿರ್ವಹಿಸಿದರು. ತಮ್ಮನಿಗೆ ಉಪನಯನ ಸಂಸ್ಕಾರವನ್ನು ಮಾಡಿ ತಮ್ಮ ಭಾವಂದಿರಾದ ಶ್ರೀ ನರಸಿಂಹಾಚಾರ್ಯರಲ್ಲಿ ವಿದ್ಯಾಭ್ಯಾಸಕ್ಕೆ ಕಳುಹಿಸಿದರು. ವೆಂಕಟನಾಥರು ತಮಗೆ ಗೊತ್ತಿಲ್ಲದೆ ಯೌವನದ ಹೊಸ್ತಿಲನ್ನು ದಾಟುತ್ತಿದ್ದರು. 18ರ ಹರೆಯದಲ್ಲಿ ಅವರು ಅಲೌಕಿಕ ರೂಪವಂತರಾಗಿ ಶೋಭಿಸಿದರು. ಬಂಗಾರದಂತೆ ಹೊಳೆಯುವ ಮೈಕಾಂತಿ, ವಿಶಾಲ ವಕ್ಷಸ್ಥಳ, ಶಾಸ್ತ್ರ ನಿಧಿಯಲ್ಲಿ ಮುಚ್ಚಿಡುವ ಕಬ್ಬಿಣದ ಪಿಟಾರಿಯೋ ಎಂಬಂತೆ ವಿಶಾಲ ವಕ್ಷಸ್ಥಳದ ಸುತ್ತಲೂ ಒತ್ತಾದ ನೀಲ ರೋಮರಾಜುಗಳು, ತಾವರೆಯಂತೆ ಅರಳಿದ ಕಂಗಳು, ನೀಳಾದ ನಾಸಿಕ, ಹವಳದ ಕುಡಿಯಂತಿರುವ ಕೆಂಪಾದ ತುಟಿಗಳು, ದಾಳಿಂಬೆಯನ್ನು ನಾಚಿಸುವ ದಂತಪಂಕ್ತಿಗಳು, ನೀಳವಾದ ತೋಳು, ಮಿನುಗುವ ಮಂದಹಾಸವನ್ನು ಸೂಸುವ ಸುಂದರ ಮುಖ, ಇದಕ್ಕೆಲ್ಲ ಮೆರಗು ಕೊಡುವಂತ ಪಾಂಡಿತ್ಯದ ಪ್ರತಿಭೆಯಿಂದ ವೆಂಕಟನಾಥರು ತುಂಬು ಯೌವನದಿಂದ ಕಂಗೊಳಿಸಿದರು.
ಅಣ್ಣಂದಿರಾದ ಶ್ರೀ ಗುರುರಾಜಾಚಾರ್ಯರು ಸತ್ಕುಲ ಪ್ರಸೂತಿಯಾದ ಸರಸ್ವತಿ ಎಂಬ ಕನ್ಯಾಮಣಿಯೊಡನೆ ಕ್ರಿಸ್ತ ಶಕ 1614ರಲ್ಲಿ ವೈಭವದಿಂದ ವೆಂಕಟನಾಥಾಚಾರ್ಯರ ವಿವಾಹವನ್ನು ನೆರವೇರಿಸಿದರು. ವೆಂಕಟನಾಥಾಚಾರ್ಯರು ಪತ್ನಿಯೊಡನೆ ಕೆಲಕಾಲ ಕಾವೇರಿ ಪಟ್ಟಣ ಎಂಬ ಅಗ್ರಹಾರದಲ್ಲಿ ಸಾಂಸಾರಿಕ ಜೀವನವನ್ನು ಕಳೆದರು. ಅವರ ದಾಂಪತ್ಯ ಸುಖಮಯವಾಗಿತ್ತು. ಅದರ ಫಲವಾಗಿ ಲಕ್ಷ್ಮೀನಾರಾಯಣ ಎಂಬ ಪುಟ್ಟ ಮಗು ವಿಶ್ವಕ್ಕೆ ದೊರಕಿತು. ಹೀಗೆ ಕೆಲವು ಕಾಲ ಕಾಂಚಿ ಮಂಡಲದಲ್ಲಿ ಜೀವಿತ ಕಳೆದ ವೆಂಕಟನಾಥರು ವೇದಾಂತ ಮತ್ತಿತರ ಶಾಸ್ತ್ರಗಳ ಉನ್ನತ ವ್ಯಾಸಂಗಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡರು. ಆ ಕಾಲದಲ್ಲಿ 4 ಶಾಸ್ತ್ರಗಳಲ್ಲಿ ತಲಸ್ಪರ್ಶಿಯಾದ ಪಾಂಡಿತ್ಯವನ್ನು ಪಡೆದ ಮಹಾಮಹಿಮರೆಂದು ಪ್ರಸಿದ್ಧರಾದವರು ಶ್ರೀ ಸುಧೀಂದ್ರ ತೀರ್ಥರು. ಅವರು ಹಂಸನಾಮಕ ಪರಮಾತ್ಮನ ಪರಂಪರೆಯಲ್ಲಿ ಬಂದವರು. ಅದರ ಉಗಮ ಹೀಗಿದೆ. ಹಂಸನಾಮಕ ಪರಮಾತ್ಮನಿಂದ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶಿಸಲ್ಪಟ್ಟ ಬ್ರಹ್ಮವಿದ್ಯೆಯು ಸನಕಾದಿ ಮುನಿಗಳಿಂದ ಸನ್ಯಾಸ ದೀಕ್ಷೆಯ ಮೂಲಕ ದುರ್ವಾಸರಿಗೂ, ಅವರಿಂದ ಜ್ಞಾನತೀರ್ಥರಿಗೂ, ಅವರಿಂದ ಖಗವಾಹನ ತೀರ್ಥರಿಗೂ ಹೀಗೆ ಪರಂಪರೆ ಮುಂದುವರಿದು ಅಚ್ಯುತ ಪ್ರಜ್ಞರಿಂದ ಶ್ರೀಮನ್ ಮಧ್ವಾಚಾರ್ಯರಿಗೆ ಒಲಿದು ಬಂದಿತು. ಶ್ರೀಮನ್ ಮಧ್ವಾಚಾರ್ಯರು ಭಾಷ್ಯಕಾರರೆಂದು ಪ್ರಸಿದ್ಧರಾಗಿ ತತ್ವವಾದ ಪ್ರವರ್ತಕರೆನಿಸಿದರು. ಹೀಗೆ ಅವರಿಂದ ಹೊರಟ ಮಾಧ್ವ ಪರಂಪರೆಯ ಯತಿಗಳಲ್ಲಿ ಶ್ರೀ ಪದ್ಮನಾಭತೀರ್ಥರು ಮೊದಲಿಗನೆನಿಸಿದರು. ಅವರಿಂದ ನರಹರಿತೀರ್ಥರು, ಮಾಧವತೀರ್ಥರು, ಅಕ್ಷೋಭ್ಯತೀರ್ಥರು, ಜಯತೀರ್ಥರು ಕ್ರಮವಾಗಿ ಈ ಭವ್ಯ ಪರಂಪರೆಯನ್ನು ಅಲಂಕರಿಸಿದರು. ಈ ಪರಂಪರೆಯಲ್ಲಿ ಶ್ರೀ ವಿದ್ಯಾಧಿರಾಜರು, ಕವೀಂದ್ರರು, ವಾಗೀಶರು, ಶ್ರೀ ರಾಮಚಂದ್ರ ತೀರ್ಥರು, ವಿಭುಧೇಂದ್ರರು ಆಸೀನರಾಗಿ ವಿದ್ವತ್ ಪ್ರಪಂಚವನ್ನು ಬೆಳಗಿದರು. ಇಂದು ವಿದ್ವತ್ ಪ್ರಪಂಚದಲ್ಲಿ ಹರಿಯುವ ವೇದಾಂತ ವಿದ್ಯೆ ಶ್ರೀ ವಿಭುಧೇಂದ್ರ ತೀರ್ಥರ ಕೊಡುಗೆ. ಎಲ್ಲ ಮಾತ್ರ ಪರಂಪರೆಯ ಮಂಗಲ ಗಂಗೋತ್ರಿಯ ಹಿಮಾಲಯ ಅವರು. ವಿಭುಧೇಂದ್ರರ ವಿದ್ಯಾ ಶಿಷ್ಯರು ಶ್ರೀ ಶ್ರೀಪಾದರಾಜರು, ಅವರ ಶಿಷ್ಯರು ಶ್ರೀ ವಾಸರಾಜರು. ಅವರ ಕೃತಿಗಳು ಮಾಧ್ವ ಸಮಾಜದ ನರ ನಾಡಿಗಳಲ್ಲಿ ಕಣಕಣಗಳಲ್ಲಿ ಓತಪ್ರೋತವಾಗಿ ದರ್ಶನಾಧ್ಯಯನದ ಪೂರ್ಣತೆಗೆ ಅನಿವಾರ್ಯವೆನಿಸಿವೆ. ಹೀಗೆ ಸಮಗ್ರ ಮಾಧ್ವ ಪ್ರಪಂಚಕ್ಕೆ ಶ್ರೀ ವಿಭುಧೇಂದ್ರ ತೀರ್ಥರ ಕೊಡುಗೆ ಅವಿಸ್ಮರಣೀಯವಾದುದು. ಅವರ ವಿದ್ಯಾಸಂತತಿ ಇಂದು ವಿಶ್ವದ ಎಲ್ಲೆಡೆಗೆ ಪಸರಿಸಿದೆ. ಅವರ ಶಿಷ್ಯರು ಜಿತಾಮಿತ್ರರು, ನಂತರ ಶ್ರೀ ರಘುನಂದನರು, ಸುರೇಂದ್ರ ತೀರ್ಥರು, ಶ್ರೀ ವಿಜಯೇಂದ್ರರು ಕ್ರಮವಾಗಿ ಈ ದಿವ್ಯ ಪೀಠವನ್ನು ಅಲಂಕರಿಸಿದರು. ಶ್ರೀ ವಿಜಯೇಂದ್ರ ಶ್ರೀಪಾದಂಗಳವರ ಶಿಷ್ಯರೇ ಶ್ರೀ ಸುಧೀಂದ್ರ ತೀರ್ಥರು. ಅವರು ಆಗ ಪೂರ್ವಾದಿ ಮಠದಲ್ಲಿ ವಿರಾಜಮಾನರಾಗಿದ್ದರು. ಮಹಾಪಂಡಿತರೆನಿಸಿದ ಇವರನ್ನು ಅರಸಿಯೇ ಶ್ರೀ ವೆಂಕಟನಾಥರು ಪ್ರೌಢ ವಿದ್ಯಾಭ್ಯಾಸಕ್ಕಾಗಿ ಕುಂಭಕೋಣಕ್ಕೆ ಬಂದರು. ಪ್ರಣಮ್ಯ ಚರಣಾಂಭೋಜ ಯುಗಲಂ ಕಮಲಾಪತೇ ಪ್ರಮಾಣ ಪದ್ಧತಿಂ ಕುರ್ಮಃ ಬಾಲಾನಾಂ ಬೋಧ ಸಿದ್ಧಯೇ. ತಾವೇ ತಮ್ಮ ಶಿಷ್ಯರಿಗೆ ಪಾಠ ಪ್ರವಚನ ಮಾಡುತ್ತಾ ಆಶ್ರಮ ವಿಹಿತ ಶಿಷ್ಟಾಚಾರಗಳನ್ನು ಪಾಲಿಸುತ್ತಾ ಗುರುಗಳಿಗೆ ಅಚ್ಚುಮೆಚ್ಚಿನ ಶಿಷ್ಯರೆನಿಸಿದರು. ಒಮ್ಮೆ ಮನ್ನಾರುಗುಡಿಗೆ ಶ್ರೀಕೃಷ್ಣ ದರ್ಶನಕ್ಕೆಂದು ಗುರುಗಳೊಡನೆ ಶ್ರೀ ವೆಂಕಟನಾಥಾಚಾರ್ಯರು ಹೊರಟರು. ಅಲ್ಲಿ ಒಬ್ಬ ಅದ್ವೈತ ಸನ್ಯಾಸಿಯನ್ನು ಕಂಡರು. ಜೀವಸಂಗವು ಬ್ರಹ್ಮನಿಂದ ಅಭಿನ್ನವಾದದ್ದು. ಅದು ಹೇಗೆ? ಈ ವಿಷಯದಲ್ಲಿ ಏನು ಪ್ರಮಾಣವಿದೆ? ಮಿಥ್ಯ ಆದ ಕಾರಣ ಕಿಂಚಾತಃ ಅನುಮಾನ ಸ್ವತಂತ್ರ ಪ್ರಮಾಣವಲ್ಲವಷ್ಟೇ. ವಿಶ್ವ ಮಿಥ್ಯಾತ್ವಕ್ಕೂ ಜೀವಾಭೇದಕ್ಕೂ ಎಲ್ಲಿಯ ಸಂಬಂಧ? ಈ ಹಿನ್ನೆಲೆಯಲ್ಲಿ ಜೀವ ಪರಮಾತ್ಮರು ಒಂದೇ ಎಂಬ ನಿಮ್ಮ ಮಾತಿಗೆ ಯಾವ ಪ್ರಾಮಾಣ್ಯವೂ ಇರುವುದಿಲ್ಲ. ನೀವು ಕಿಂಚಾತಃ ಶಬ್ದವನ್ನು ಹೇಳಿದಿರಿ, ಆದರೆ ಅದು ವ್ಯಾಕರಣ ಶಾಸ್ತ್ರದಲ್ಲಿ ಇಲ್ಲವಲ್ಲ? ಏಕಿಲ್ಲ? ನೀವು ವ್ಯಾಕರಣ ಮಹಾಭಾಷ್ಯವನ್ನು ನೋಡಿಲ್ಲವೇನು? ಓಹೋ, ಎಷ್ಟು ಅಹಂಕಾರ ನಿಮಗೆ!
ಮಹಾಭಾಷ್ಯವೆಲ್ಲಿಯದು, ನೀವೆಲ್ಲಿಯವರು? ಹಾಗಾದರೆ ಪ್ರಕ್ರಿಯೆಯನ್ನು ಹೇಳಿ ನೋಡೋಣ. ಅವರ ಪ್ರಶ್ನೆಗೆ ಸ್ಪಂದಿಸಿದ ವೆಂಕಟನಾಥಾಚಾರ್ಯರು ವ್ಯಾಕರಣ ಮಹಾಭಾಷ್ಯದ ಎಲ್ಲ ಪ್ರಕ್ರಿಯೆಗಳನ್ನು ವಿವರಿಸಿ ವಿದ್ವಾಂಸರನ್ನು ತಣಿಸಿದರು. ಸ್ಥಾಧಾತುವಿನ ಯಂಗ್ಲುಗಂತದ ಶತ್ರಂತ ರೂಪವೇನಾಗುತ್ತದೆ? ತಸ್ಥತ್ ಇರಲಿ, ಸ್ಥಾಧಾತುವಿನ ಯಂಗಂತ ರೂಪವನ್ನು ತಾವು ಹೇಳಬಲ್ಲಿರೆ? ಅದ್ವೈತ ವಿದ್ವಾಂಸರು ದಿಂಗ್ಮೂಢರಾಗಿ ಕುಳಿತರು. ಮತ್ತೊಮ್ಮೆ ತಂಜಾವೂರಿನಲ್ಲಿ ರಾಜಸ್ಥಾನದ ಪಂಡಿತರ ವಿದ್ವತ್ತನ್ನು ಪರೀಕ್ಷಿಸಲು ಮಠದ ಪಂಡಿತರನ್ನು ಶ್ರೀ ಸುಧೀಂದ್ರ ತೀರ್ಥರು ಪ್ರೇರೇಪಿಸಿದರು. ಆಗಲೂ ಶ್ರೀ ವೆಂಕಟನಾಥಾಚಾರ್ಯರು ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲಿ ಅನೇಕ ಪಂಡಿತರನ್ನು ನಿರುತ್ತರಗೊಳಿಸಿದರು. ಯಜ್ಞಶಾಲೆಯ ರಚನೆ, ತಪ್ತ ಮುದ್ರಾಧಾರಣ, ಈ ವಿಷಯಗಳಲ್ಲಿ ವಾಕ್ಯಾರ್ಥವು ನಡೆಯಿತು. ಅನೇಕ ಪ್ರಮಾಣಗಳೊಂದಿಗೆ ಯಜ್ಞಶಾಲೆಯ ರಚನೆಯ ಕ್ರಮ, ತಪ್ತ ಮುದ್ರಾಧಾರಣೆಯ ಅವಶ್ಯಕತೆಯನ್ನು ಶ್ರೀ ವೆಂಕಟನಾಥರು ಸಮರ್ಥಿಸಿದರು. ಕಾಕತಾಲೀಯ ಎಂಬ ಶಬ್ದದ ವಿಚಾರದಲ್ಲಿ ಅನ್ಯ ಪಂಡಿತರನ್ನು ನಿರುತ್ತರನ್ನಾಗಿಸಿದ ಶ್ರೀ ವೆಂಕಟನಾಥಾಚಾರ್ಯರ ವಿದ್ಯಾ ಪ್ರೌಢಿಮೆಯನ್ನು ಮೆಚ್ಚಿ ತಂಜಾವೂರು ರಾಜನ ಸಂಬಂಧಿಯಾದ ಯಜ್ಞನಾರಾಯಣ ದೀಕ್ಷಿತನೆಂಬ ಪಂಡಿತನೂ ಸಂತಸಗೊಂಡನು. ಈ ಮಧ್ಯೆ ಪ್ರಾರಬ್ಧ ಕರ್ಮವು ಯಾರನ್ನೂ ಬಿಡದು ಎಂಬುದಕ್ಕೆ ನಿದರ್ಶನವೋ ಎಂಬಂತೆ ವೆಂಕಟನಾಥರು ಕೆಲ ಕಾಲ ಬಡತನದ ಬೀಗಿಯಲ್ಲಿ ಬೆಂದರು. ಇದನ್ನು ಬಟ್ಟೆಯಿಲ್ಲದೆ, ಊಟಕ್ಕೆ ಅನ್ನವಿಲ್ಲದೆ, ಅನ್ನ ಇದ್ದರೆ ಕಡೆಗೆ ಊಟ ಬೆಳಗು ಅಭಾವವಾಗಿ ಅನೇಕ ದಿವಸ ಯಾರಿಗೂ ಹೇಳದೆ ಉಪವಾಸದ ಅನುಭವವನ್ನು ಪಡೆದರು. ಬಡತನದಲ್ಲಿ ಕಟ್ಟ ಕರೆಯ ಪರೀಕ್ಷೆ, ಕುಡಿಯುವ ಪಾತ್ರೆಯನ್ನು ಕಳ್ಳರು ಹೊತ್ತುಕೊಂಡು ಹೋಗಲು ಶ್ರೀ ಸುಧೀಂದ್ರ ತೀರ್ಥರನ್ನು ಆಶ್ರಯಿಸಿ ಮಠವನ್ನು ಸೇರಿದರು ಶ್ರೀ ವೆಂಕಟನಾಥಾಚಾರ್ಯರು. ಸ್ವಾಮಿಗಳು ಆದರದಿಂದ ಅವರನ್ನು ಬರಮಾಡಿಕೊಂಡರು. ಕುಂಭಕೋಣದಲ್ಲಿ ಅಣುಮಧ್ವ ವಿಜಯಕ್ಕೆ ಗೂಢಭಾವ ಪ್ರಕಾಶಕ ಎಂಬ ವ್ಯಾಖ್ಯಾನವನ್ನು ರಚಿಸಿದರು. ಈ ಕಾರ್ಯಕ್ಕೆ ಸಂತುಷ್ಟರಾದ ಶ್ರೀಮನ್ ಮಧ್ವಾಚಾರ್ಯರು ಅಭ್ಯಷಿಂಚತ್ ಪದೇಸ್ವೇ, ತಮ್ಮ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರನ್ನಾಗಿ ಶ್ರೀ ವೆಂಕಟನಾಥರನ್ನು ಆಯ್ಕೆ ಮಾಡಿದರು ಎನ್ನುತ್ತಾರೆ ಶ್ರೀ ವಾದೀಂದ್ರ ಸ್ವಾಮಿಗಳು. ಹೀಗೆ ಮಠದಲ್ಲಿ ಸ್ವಲ್ಪ ದಿನಗಳು ಕಳೆಯುತ್ತಿರಲು ಶ್ರೀ ಸುಧೀಂದ್ರ ಸ್ವಾಮಿಗಳು ತಮಗೆ ಸ್ವಪ್ನ ಸೂಚನೆಯಂತೆ ಆಚಾರ್ಯರನ್ನು ಕರೆದು ಸನ್ಯಾಸ ದೀಕ್ಷೆ ತೆಗೆದುಕೊಂಡು ಮತ್ವ ಸಿದ್ಧಾಂತ ಪ್ರಚಾರ ಕಾರ್ಯವನ್ನು ನಡೆಸಬೇಕೆಂದು ತಿಳಿಸಿದರು. ಅವರ ಅಣತಿಗೆ ಬೆಚ್ಚಿದ ವೆಂಕಟನಾಥಾಚಾರ್ಯರು ತಾವು ಆ ಸ್ಥಾನಕ್ಕೆ ಅರ್ಹರಲ್ಲವೆಂದು ನಮ್ರತೆಯಿಂದ ನುಡಿದರು. ಬಾಲ ಭಾರ್ಯ ಬಾಲಕೋ ನೋಪನೀತ ಬಾಲಶ್ಚಾಹಂ ನಾಶ್ರಮೇ ಮೇಸ್ತಿ ವಾಂಛ. ಹೆಂಡತಿ ಚಿಕ್ಕ ಪ್ರಾಯದವಳು, ಸಂಸಾರದ ಕರ್ತವ್ಯಗಳನ್ನು ಪೂರೈಸಿಲ್ಲ ಮತ್ತು ನಮಗೆ ಆಶ್ರಮದಲ್ಲಿ ಅಭಿಲಾಷೆ ಇಲ್ಲ, ತಾವು ನಿರ್ಬಂಧ ಮಾಡಿದರೆ ಮಠದ ಋಣ ತೀರಿತೆಂದು ಪಾಠ ಪ್ರವಚನಗಳನ್ನು ಬಿಟ್ಟು ಮರಳಿ ಹೋಗುತ್ತೇನೆಂದರು. ಆದರೇನು, ಅಂದಿನ ರಾತ್ರಿಯೇ ವಿದ್ಯಾದೇವಿಯು ವೆಂಕಟನಾಥಾಚಾರ್ಯರಿಗೆ ಸ್ವಪ್ನದಲ್ಲಿ ದರ್ಶನ ಕೊಟ್ಟಳು. ನಾನು ವಿದ್ಯಾಲಕ್ಷ್ಮಿ, ನೋಡಿ, ಸನ್ಯಾಸಿಯಾಗಿ ಯಾರು ಶ್ರೀ ಮೂಲ ರಾಮನನ್ನು ಪೂಜಿಸುತ್ತಾರೋ ಅವರಲ್ಲಿ ನಾನು ಸದಾ ವಾಸಿಸುತ್ತೇನೆ. ಆದ್ದರಿಂದ ನೀನು ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತನಾಗು. ಆಚಾರ್ಯರು ಬೆಳಿಗ್ಗೆ ಬೇಗ ಪ್ರಾತರ್ವಿಧಿಗಳನ್ನು ಮುಗಿಸಿ ಶ್ರೀಮಠಕ್ಕೆ ಬಂದು ಗುರುಗಳಿಗೆ ಸ್ವಪ್ನ ವೃತ್ತಾಂತವನ್ನರುಹಿದರು. ಗುರುಗಳ ಆಜ್ಞೆಯಂತೆ ಬಾಲಕ ಲಕ್ಷ್ಮೀನಾರಾಯಣನಿಗೆ ಉಪನಯನ ಮಾಡಿ ಅಣ್ಣ ಗುರುರಾಜ್ ಆಚಾರ್ಯರಿಗೆ ಅವನ ಜವಾಬ್ದಾರಿಯನ್ನು ಒಪ್ಪಿಸಿದರು. ಗುರುಗಳ ಬಳಿ ಹೋಗಿ ಸನ್ಯಾಸ ತೆಗೆದುಕೊಳ್ಳಲು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು. ಶ್ರೀ ವೆಂಕಟನಾಥಾಚಾರ್ಯರಿಗೆ ಸನ್ಯಾಸ ದೀಕ್ಷೆ ಎಂಬ ವಾರ್ತೆ ದೇಶದ ಮೂಲೆ ಮೂಲೆಗಳನ್ನು ತಲುಪಿತು. 1543 ದುರ್ಮತಿ
ನಾಮ ಸಂವತ್ಸರ ಫಾಲ್ಗುಣ ಶುದ್ಧ ತೃತೀಯ ದಿನದಿಂದು ಕ್ರಿಸ್ತಶಕ 1621ರಲ್ಲಿ ರಘುನಾಥ ಭೂಪಾಲನ ಸಮಕ್ಷಮದಲ್ಲಿ ಸಕಲ ವೇದ ವಾದ್ಯ ಘೋಷಗಳು ಮೊಳಗುತ್ತಿರಲು ಅತಿ ವೈಭವದಿಂದ ಶ್ರೀ ಸುಧೀಂದ್ರ ತೀರ್ಥರು ನೂತನ ಯತಿಗಳನ್ನು ವೇದಾಂತ ಸಾಮ್ರಾಜ್ಯ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅಭಿಷೇಕಗೈದು ಶ್ರೀ ರಾಘವೇಂದ್ರ ತೀರ್ಥರೆಂದು ನಾಮಕರಣ ಮಾಡಿದರು ಹಾಗೂ ಸಂಸ್ಥಾನದ ಪ್ರತಿಮೆಗಳಾದ ಮೂಲರಾಮ ದಿಗ್ವಿಜಯರಾಮ ಜಯರಾಮ ದೇವರನ್ನು ಮತ್ತಿತರ ಶಾಸ್ತ್ರಗ್ರಂಥಗಳ ಸಮುದಾಯದ ಜೊತೆಗೆ ಶ್ವೇತಛತ್ರಾದಿ ಮಠದ ಇತರ ಮರ್ಯಾದೆಗಳನ್ನು ಕೊಡುತ್ತಾ ಹೀಗೆಂದು ಮನದುಂಬಿ ಆಶೀರ್ವದಿಸಿದರು ತಸ್ಯ ನಾಮ ಸದದೇ ಸದಾಶಿಷ ರಾಜ ರಾಜ ಇವ ರಾಜಿತಶ್ರಿಯ ರಾಮಭದ್ರ ಇವ ಭದ್ರಭಾಜನಂ ತತ್ಕೃಪೇವ ಜಗತಾಂ ಹಿತೇರತಃ ಶ್ರೀ ಜಯೀಂದ್ರ ಇವ ಕೀರ್ತಿ ಸಂಪದ ವಿಶ್ರುತೋಹಮಿವ ವಾದ ಸಂಗರೆ ರಾಘವೇಂದ್ರ ಯತಿರಾಟ್ ಸಮೇಧತಾಂ ಅಂದು ಉದಯಿಸಿದ ಶ್ರೀ ರಾಘವೇಂದ್ರನೆಂಬ ಸೂರ್ಯನು ಜಗದ ಬಾನಿನಲ್ಲಿ ಇಂದಿಗೂ ಕುಂದದೆ ಕಂಗೊಳಿಸುತ್ತಿದ್ದಾನೆ ಇದಲ್ಲದೆ ತಪಸ್ವಿಗಳ ಆಶೀರ್ವಾದದ ಬಲವೆಂದರೆ ನಂತರ 2 ವರ್ಷ ಕಾಲ ಗುರುಗಳ ಸೇವೆಗೈಯುತ್ತ ಅವರೊಡನೆ ಸಂಚಾರ ಮಾಡಿದರು ಅನಂತರ ಗುರುಗಳು ಶಾಲಿವಾಹನ ಶಕ 1545ನೆಯ ರುಧಿರೋತ್ಕಾರಿ ಸಂವತ್ಸರದ ಫಾಲ್ಗುಣ ಕೃಷ್ಣ ತಿದಿಗೆಯಂದು ಕ್ರಿಸ್ತಶಕ 1623ರಂದು ನಾರಾಯಣ ಧ್ಯಾನಪರರಾಗಲು ಅವರ ವೃಂದಾವನವನ್ನು ಹಂಪೆಯ ನಡುಗಡ್ಡೆಯಲ್ಲಿ ಪ್ರತಿಷ್ಠೆ ಮಾಡಿ ಮಹಾಸಮಾರಾಧನೆಗೈದು ಕುಂಭಕೋಣಕ್ಕೆ ಬಂದರು ಕೀರ್ತಿಂ ವಿಶುದ್ಧಾಂ ಸುರಲೋಕ ಗೀತಾಂ ವಿತಾಯ ಮಾಮೇಶ್ಯಸಿ ಮುಕ್ತ ಬಂಧಃ ಎಂದು ಶ್ರೀ ನರಸಿಂಹದೇವರು ಇವರಿಗೆ ಲೋಕದಲ್ಲಿ ಮಹಾಮಹಿಮೆಗಳನ್ನು ತೋರುವ ವರವನ್ನು ಇತ್ತಿದ್ದಾರೆ ಅಂತೆಯೇ ರಾಯರ ಜೀವನದುದ್ದಕ್ಕೂ ಮಹಾಮಹಿಮೆಗಳನ್ನು ಶ್ರೀಹರಿಯು ತೋರಿದ್ದಾನೆ ಮತ್ತು ಈಗಲೂ ತೋರುತ್ತಿದ್ದಾನೆ ಇದನ್ನೇ ವಿಜಯದಾಸರು ಸಾರೆ ಕಾರುಣ್ಯದಲ್ಲಿ ಶ್ರೀ ಲಕ್ಷ್ಮೀನಾರಾಯಣನು ಚಕ್ರರೂಪದಲ್ಲಿ ಸಾರಿದವ ರಘ ಕಳೆದು ಈ ಪರಿ ಕೀರ್ತಿಯನ್ನು ತಂದಿಪ್ಪ ನನುದಿನ ಎಂದು ಕೊಂಡಾಡುತ್ತಾರೆ ತಮ್ಮ ಸನ್ಯಾಸ ದೀಕ್ಷೆಯ ನಂತರ ಪತ್ನಿ ಸರಸ್ವತಿ ಬಾಯಿಯವರು ಬಾವಿಯಲ್ಲಿ ಜೀವ ದೊರೆಯಲು ಪ್ರೇತತ್ವ ಕಳದಿ ಮಹಿಷಿಯ ಎಂದು ಪ್ರೇತತ್ವ ಪರಿಹಾರ ಮಾಡಿದ ಮಂತ್ರಸಿದ್ಧಿಯನ್ನು ಜಗನ್ನಾಥ ವಿಠ್ಠಲರು ಕೊಂಡಾಡಿದ್ದಾರೆ ರಾಯರು ಸನ್ಯಾಸ ದೀಕ್ಷೆಯಾದ ಮೇಲೆ ವಾತಿನಿಗ್ರಹ ಮಾಡುತ್ತಾ ಅರುಣಾಚಲ ಮಧುರ ವೃದ್ಧಾಚಲ ಶ್ರೀರಂಗ ಕಂಚಿ ರಾಮೇಶ್ವರ ನಾಮಗಿರಿ ಹೀಗೆ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಶ್ರೀಮನ್ಮಧ್ವಾಚಾರ್ಯರ ಆವಾಸ ಸ್ಥಾನವಾದ ಉಡುಪಿ ಕ್ಷೇತ್ರದಲ್ಲಿ 1 ವರ್ಷಗಳ ಕಾಲ ವಾಸ ಮಾಡಿದರು ಅಲ್ಲಿ ಚಂದ್ರಿಕಾ ಪ್ರಕಾಶ ಮತ್ತು ನ್ಯಾಯಮುಕ್ತಾವಳಿ ಎಂಬ ಗ್ರಂಥಗಳನ್ನು ರಚಿಸಿ ಶ್ರೀಕೃಷ್ಣನಿಗೆ ಸಮರ್ಪಿಸಿದರು ಇನ್ನು ಉತ್ತರ ದಿಕ್ಕಿಗೆ ಪಯಣ ಮಾಡುತ್ತಾ ಹರಿಹರ ಕ್ಷೇತ್ರ ಹಂಪೆ ನವವೃಂದಾವನಗಳ ದರ್ಶನಗೈದರು ಅಲ್ಲಿಂದ ಆದವಾನಿಗೆ ಚಿತ್ತೈಸಿದರು ಆದವಾನಿಯಲ್ಲಿ ವೆಂಕಣ್ಣನೆಂಬ ತಂದೆ ತಾಯಿಗಳನ್ನು ಕಳೆದುಕೊಂಡ ಬಡ ಬಾಲಕನಿದ್ದನು ಅವನು ವಿದ್ಯಾಭ್ಯಾಸಕ್ಕೆ ಅನುಕೂಲವಿಲ್ಲದೆ ಸೋದರ ಮಾವನ ಮನೆಯಲ್ಲಿ ದನಗಾಹಿಯಾಗಿ ಹಸುಗಳನ್ನು ಕಾಯುತ್ತಿದ್ದನು ಒಂದು ದಿನ ಸ್ವಾಮಿಗಳು ಆದವಾನಿಯಲ್ಲಿರುವಾಗ ತಪ್ತ ಮುದ್ರಾ ಧಾರಣೆಗಾಗಿ ಅವರ ಬಳಿಗೆ ಹೋದನು ಅವರಲ್ಲಿ ತನ್ನ ದುರ್ದಶೆಯನ್ನು ವಿನಂತಿಸಿಕೊಂಡನು ಕನಿಕರಿಸಿದ ಶ್ರೀರಾಯರು ಮಂತ್ರಾಕ್ಷತೆಯನ್ನಿತ್ತು ಮಹಾ ಆಪತ್ತು ಒದಗಿದಾಗ ನಮ್ಮ ಸ್ಮರಣೆ ಮಾಡು ಆಪತ್ತು ಒದಗಿ ಬಂದೇ ಬಂತು ಒಂದು ದಿನ ಅಸುದುಲ್ಲಾ ಖಾನನು ಆನೆಯ ಮೇಲೆ ಕುಳಿತು ಕಪ್ಪವ ಸೂಲಿಗಾಗಿ ಆದವಾನಿಗೆ ಆಗಮಿಸಿದನು ವೆಂಕಣ್ಣನು ಕುತೂಹಲದಿಂದ ಈ ಜನರನ್ನು ಹಿಂಬಾಲಿಸಿ ಹೊರಟನು ಸ್ವಲ್ಪ ದೂರ ಹೋಗುವುದರೊಳಗೆ ಅಶ್ವಾರೋಹಿಯೊಬ್ಬನು ರಹಸ್ಯವಾದ ಪತ್ರವೊಂದನ್ನು ಅಸದುಲ್ಲಾ ಖಾನನಿಗೆ ತಂದುಕೊಟ್ಟನು ಪತ್ರವನ್ನು ಓದಲು ಯಾರನ್ನೂ ಕಾಣದೆ ಬ್ರಾಹ್ಮಣ ವೇಷದಲ್ಲಿದ್ದ ವೆಂಕಣ್ಣನನ್ನು ಹಿಡಿದು ತರಿಸಿ ಕಾಗದದಲ್ಲಿ ಬರೆದುದನ್ನು ವಾಚನ ಮಾಡಲು ಆಜ್ಞೆ ಮಾಡಿದನು ವೆಂಕಣ್ಣನಿಗಾದರೂ ಓದು ಬಾರದು ಅದರಿಂದ ನನಗೆ ಓದು ಬಾರದು ಎಂದು ನಿಜ ನುಡಿದನು ಆದರೆ ನಂಬುವವರಾರು
ಬ್ರಾಹ್ಮಣನಾಗಿ ಓದು ಬಾರದಿರುವುದೇ, ಓದದಿದ್ದರೆ ಆನೆಯ ಕಾಲಿಗೆ ಹಾಕಿ ತುಳಿಸಿಬಿಡುತ್ತೇನೆಂದನು ನವಾಬ. ಅದಕ್ಕಿಂತ ಮಹಾ ಆಪತ್ತು ಇನ್ನೇನು? ಸ್ವಾಮಿಗಳು ಹೇಳಿದ್ದು ಈಗ ಬಾಲಕನಿಗೆ ಜ್ಞಾಪಕವಾಯಿತು. ರಾಘವೇಂದ್ರ, ರಾಘವೇಂದ್ರ ಎಂದು ಕಣ್ಮುಚ್ಚಿ ಧ್ಯಾನ ಮಾಡಿದನು. ಅಷ್ಟೇ, ಅವನಿಗೆ ಗೊತ್ತಿಲ್ಲದೆ ಪವಾಡ ನಡೆದು ಹೋಯಿತು. ಪತ್ರವನ್ನು ಬಿಚ್ಚಿದವನೇ ನವಾಬನ ಸೈನಿಕರು ಯುದ್ಧದಲ್ಲಿ ಜಯ ಗಳಿಸಿದ್ದಾರೆಂಬ ವಾರ್ತೆಯನ್ನು ಓದಿ ಹೇಳಿದನು. ತಕ್ಷಣ ಆನಂದ ಫಲದಲ್ಲಿ ಅವನನ್ನು ನವಾಬನು ದಿವಾನ ಎಂದು ಕೂಗಿ ಮಾನ್ಯ ಮಾಡಿದನು. ಅಂದಿನಿಂದ ವೆಂಕಣ್ಣನ ಘನತೆ ಏರಿತು. ವೆಂಕಣ್ಣನು ಸ್ವಲ್ಪ ಕಾಲದಲ್ಲಿ ರಾಯರ ಕೃಪೆಯಿಂದ ಆದೋನಿಯ ದಿವಾನ ಪದವಿಯನ್ನೇರಿದನು. ಶ್ರೀರಾಯರ ಸಂಚಾರದಲ್ಲಿ ಬಿಜಾಪುರ ಪ್ರಾಂತದ ಬ್ರಾಹ್ಮಣನೊಬ್ಬ ಅವರ ಬಳಿ ಬಂದ. ಪೂಜ್ಯ ಸ್ವಾಮೀಜಿಯವರೇ, ನನಗೆ ಮಾಸಿಕ ವೇತನವನ್ನು ನೀಡಬಹುದೇ? ನಾನು ಮದುವೆಗಾಗಿ ಊರಿಗೆ ತೆರಳುತ್ತಿದ್ದೇನೆ. ಮಗು, ಈಗ ನನ್ನ ಕೈಯಲ್ಲಿರುವುದು ಮಣ್ಣು ಮಾತ್ರ. ಪೂಜ್ಯರೇ, ತಮ್ಮ ಅಮೃತ ಹಸ್ತದಿಂದ ಕೊಡಮಾಡಿದ ಮಣ್ಣು ನನ್ನ ಬಾಳ ಬಂಗಾರವಾಗಿಸಬಲ್ಲವು. ನಿನ್ನ ಭಕ್ತಿಗೆ ಮೆಚ್ಚಿದೆ. ನಿನಗೆ ಒಳಗೇನು ಕೆಲಸ? ನಾನು ದೇಸಾಯಿಯ ವಂಶದ 8ನೇ ಕುಡಿಯನ್ನು ನಾಶಗೈಯಬೇಕು. ನೀನೀಗ ಸುಟ್ಟು ಹೋಗುವೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ. ಇಷ್ಟರಲ್ಲಿ ಹೊರಗಾಗುತ್ತ ಗದ್ದಲವನ್ನು ಆಲಿಸಿದ ದೇಸಾಯಿಯು ಮನೆಯ ಮುಂದಿನ ಬಾಗಿಲು ತೆಗೆದು ವಿಚಾರವೇನೆಂದು ಕೇಳಿದನು. ಬ್ರಾಹ್ಮಣನು ನಡೆದದ್ದನ್ನು ವಿವರಿಸಿದನು. ನಮ್ಮ ಕುಲ ಉದ್ಧಾರ ಮಾಡಿದ ನೀನು ನನ್ನನ್ನು ಅನುಗ್ರಹಿಸಿದೆ ಎಂದು ಬ್ರಾಹ್ಮಣನನ್ನು ಸತ್ಕರಿಸಿ ಅವನು ಮದುವೆಯಾಗಬೇಕೆಂದು ಹೊರಟಿದ್ದನೆಂದು ತಿಳಿಸಿದಾಗ ತನ್ನ ಅಣ್ಣನ ಮಗಳನ್ನೇ ಅವನಿಗೆ ಧಾರೆ ಎರೆದು ಕೊಟ್ಟು ಸಂಭ್ರಮದಿಂದ ವಿವಾಹವನ್ನು ನೆರವೇರಿಸಿದನು. ಇದರಿಂದ ಮೃತ್ತಿಕೆಯ ಬೆಲೆ ಅಪಾರವೆಂಬುದು ಲಕ್ಷ ವರಹಕ್ಕಿಂತ ಮಿಗಿಲಾದುದೆಂಬುದು ಅಕ್ಷರಶಃ ಸತ್ಯವಾಯಿತು. ಹಿರಣ್ಯಕಶಿಪೋ ಪುತ್ರಃ ಪ್ರಹ್ಲಾದೋ ಭಗವತ್ಪ್ರಿಯಃ ವಾಯುನಾಚ ಸಮಾವಿಷ್ಟಃ ಮಹಾಬಲ ಸಮನ್ವಿತಃ. ಪ್ರಹ್ಲಾದ ರಾಜರು ವಾಯುದೇವರ ಆವೇಶವುಳ್ಳವರೆಂದು ಶ್ರೀಮನ್ಮಧ್ವಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿದ್ದಾರೆ. ಸದಾ ವಾಯುವಾಯುವೇಶ ಯುಕ್ತರಾದುದರಿಂದಲೇ ಶ್ರೀರಾಯರು ಚಿತ್ರದುರ್ಗದಲ್ಲಿ ವೆಂಕಣ್ಣನೆಂಬ ಒಬ್ಬ ಬ್ರಾಹ್ಮಣನಿಗೆ ಮುಕ್ತಿ ಪಥ ತೋರಿದರು. ಈಗಿನ ಚಿತ್ರದುರ್ಗ ಪ್ರಾಂತಕ್ಕೆ ಸೇರಿದ ನರಗನಹಳ್ಳಿ ಮತ್ತು ಚಿಳಂಗಿ ವಂಶದ ಜಮದಗ್ದಿ ಗೋತ್ರದ ಬ್ರಾಹ್ಮಣನೊಬ್ಬನಿದ್ದ. ಅವನ ಹೆಸರು ವೆಂಕಣ್ಣ. ದೇಶಕಾಲ ಸಂಯೋಗದಿಂದ ರಾಯರ ಜೀವಂತ ಕಾಲದಲ್ಲಿ ಅವರ ಪಾದ ಸೇವೆ ಕೈಗೊಂಡ. ಅವರ ಪೂಜೆಗೆ ನೀರನ್ನು ತಂದುಕೊಡುವ ಕಾಯಕಕ್ಕೆ ನೇಮಕಗೊಂಡು ನೀರಿನ ವೆಂಕಣ್ಣನೆಂದೇ ಪ್ರಸಿದ್ಧಿಗೊಂಡ. ಅಷ್ಟೇನು ವಿದ್ಯಾವಂತನಾಗಿರಲಿಲ್ಲ, ಆದರೆ ಭಕ್ತಿಗೇನೂ ಕೊರತೆ ಇರಲಿಲ್ಲ. ಹೀಗೆ ಸೇವೆ ಮಾಡುತ್ತಿರಲು ಅವನ ಮನಸ್ಸಿನಲ್ಲಿ ತಾನು ಮದುವೆಯಾಗಬೇಕೆಂದು ಬಯಸಿದ. ತ್ರಿಕಾಲ ಜ್ಞಾನಿಗಳಾದ ರಾಯರು ಇದನ್ನು ತಿಳಿದು ಒಮ್ಮೆ ಅವರ ಸ್ನಾನ ಕಾಲದಲ್ಲಿ ಅವನನ್ನು, ಏನು ವೆಂಕಣ್ಣ, ಮದುವೆಯಾಗುವುದಿಲ್ಲವೇ ಎಂದರು. ಹೌದು ಸ್ವಾಮಿ, ಇಚ್ಛೆಯಾಗಿದೆ ಎಂದು ಬಿಚ್ಚು ಮನಸ್ಸಿನಿಂದ ಹೇಳಿ ರಾಯರು ಅಪ್ಪಣೆ ಇತ್ತರು. ಚಿತ್ರದುರ್ಗಕ್ಕೆ ಬಂದು ಸಂಸಾರಿಯಾಗಿ ಮಕ್ಕಳನ್ನು ಪಡೆದ. ಅನೇಕ ವರ್ಷಗಳು ಕಳೆದವು. ಒಮ್ಮೆ ರಾಯರು ಚಿತ್ರದುರ್ಗಕ್ಕೆ ಬಂದರು. ವೆಂಕಣ್ಣನನ್ನು ಕರೆದು ಕೇಳಿದರು, ಹೇಗಿದೆ ವೆಂಕಣ್ಣ ಸಂಸಾರದ ಸುಖ? ಅಯ್ಯೋ ಬುದ್ಧಿ, ಸಂಸಾರ ಅಸಾರ ಸಾಕು ಎಂದು ಮಾರು ನುಡಿದನು. ಹಾಗೋ? ಹಾಗಾದರೆ ನಿನಗೇನು ಬೇಕು? ಏನಿಲ್ಲ ಸ್ವಾಮಿ, ಮೋಕ್ಷ ಕೊಡಿಸಿ ಎಂದ. ಹಾಗಾದರೆ ಅಗ್ನಿಪ್ರವೇಶಕ್ಕೆ ಸಿದ್ಧನಾಗಿದ್ದೀಯೋ ಎಂದರು. ಹೌದೆಂದು ತಲೆ ಆಡಿಸಿದ. ಕೆಲವೇ ದಿವಸಗಳಲ್ಲಿ ಸ್ಥಳ ಶೋಧನೆ ಮಾಡಿಸಿದರು. ಪ್ರಾಣದೇವರ ಸನ್ನಿಧಾನದಲ್ಲಿ ವಿಧಿಪೂರ್ವಕ ಅಗ್ನಿಕುಂಡ ಏರ್ಪಡಿಸಿದರು. ಉರಿವ ಜ್ವಾಲೆಯಲ್ಲಿ ನಿನ್ನನ್ನು ಅರ್ಪಿಸಿಕೋ ಎಂದು ವೆಂಕಣ್ಣನಿಗೆ ಅಪ್ಪಣೆ ಮಾಡಿದರು. ಮರು ಮಾತಾಡದೆ ವೈರಾಗ್ಯಮೂರ್ತಿ ವೆಂಕಣ್ಣನು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪಿಸುತ್ತಾ ಅಗ್ನಿಪ್ರವೇಶ ಮಾಡಿದ. ಜನರೆಲ್ಲರೂ ಭಯಭೀತರಾಗಿ ಈ ದೃಶ್ಯವನ್ನು ನೋಡುತ್ತಿದ್ದಂತೆಯೇ ಆಕಾಶ ಮಾರ್ಗದಲ್ಲಿ ವಿಮಾನವನ್ನು, ಅದರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಕೈಮುಗಿಯುತ್ತಾ ಕುಳ್ಳಿರುವ ಭಕ್ತ ವೆಂಕಣ್ಣನನ್ನು ಕಂಡರು. ರಾಯರಿಗೆ ಜಯವಾಗಲಿ, ವೆಂಕಣ್ಣನಿಗೆ ಶುಭವಾಗಲಿ ಎಂದು ಘೋಷಿಸಿದರು. ಹೀಗೆ ಏಕಾಂತ ಭಕ್ತರಿಗೆ ಮುಕ್ತಿ ಕೊಟ್ಟ ನಿದರ್ಶನ
ರಾಯರ ಕಥೆಯಲ್ಲಿ ಪ್ರಜ್ವಾಲ್ಯಮಾನವಾಗಿದೆ. ಮುಂದೊಮ್ಮೆ ಗದುಗಿನ ವೀರನಾರಾಯಣ ಸ್ವಾಮಿಯ ದರ್ಶನಗೈದು ಕಿರೀಟಗಿರಿಗೆ ಬಂದರು. ಮಠದ ಶಿಷ್ಯ ದೇಸಾಯಿ ವೆಂಕಟರಾಯನು ಗುರುಗಳಿಗೆ ಭಿಕ್ಷೆ ಏರ್ಪಡಿಸಿದ್ದ. ಆಗ ವೈಶಾಖ ಮಾಸ. ಭೋಜನ ವೇಳೆಗೆ ಮಾವಿನ ಹಣ್ಣಿನ ರಸಾಯನವನ್ನು ತಯಾರು ಮಾಡಿಸಿದ್ದ. ಪೂಜಾ ಸಮಯ ಮುಗಿದು ಯತಿಗಳ ಭಿಕ್ಷಾ ಸ್ವೀಕಾರ ಕಾಲ ಸಮೀಪಿಸಿತ್ತು. ಅಚಾತುರ್ಯ ನಡೆಯಿತು. ದೇಸಾಯರ ಏಕಮಾತ್ರ ಸುಪುತ್ರ ಆಟವಾಡುತ್ತ ಬಂದು ರಸಾಯನದ ಕವಳಿಗೆಯಲ್ಲಿ ಮುಳುಗಿ ಪ್ರಾಣತೆತ್ತ. ಎಲ್ಲೆಡೆ ಹಾಹಾಕಾರ. ದೇಸಾಯಿ ದಂಪತಿಗಳಿಗೆ ತಿಳಿಯಿತು. ಅತೀವ ದುಃಖದಿಂದ ಸ್ವಾಮಿಗಳ ಭಿಕ್ಷೆ ನಡೆದು ಹೋಗುವವರೆಗೆ ಯಾರಿಗೂ ತಿಳಿಸಬಾರದು ಎಂದು ಎಲ್ಲರಿಗೂ ಸೂಚಿಸಿ ತಾವು ದೂರದಲ್ಲಿ ನಿಂತು ಬಿಟ್ಟರು ದೇಸಾಯರು. ಶ್ರೀಗಳವರು ಭಿಕ್ಷಾಕಾಲದಲ್ಲಿ ಸಂಕಲ್ಪಕ್ಕಾಗಿ ದಂಪತಿಗಳನ್ನು ಕರೆಯ ಕಳಿಸಿದರು. ಅವರು ಬರಲಿಲ್ಲ. ನಂತರ ಶ್ರೀಗಳವರಿಗೆ ವಿಷಯ ತಿಳಿದು ಶ್ರೀ ಮೂಲರಾಮನ ಪೂಜೆ ನಡೆದಲ್ಲಿ ಅಪಮೃತ್ಯುವೆಂದರೇನು, ಮಗುವನ್ನು ತನ್ನಿ ಎಂದರು. ಹಾಗೆಯೇ ಮಾಡಲು ಶ್ರೀಗಳು ತಮ್ಮ ಕಮಂಡಲದಲ್ಲಿರುವ ನೀರನ್ನು ಅಭಿಮಂತ್ರಿಸಿ ಪ್ರೋಕ್ಷಿಸಿ ಕಣ್ಮುಚ್ಚಿ ಮಂಗಳಮೂರ್ತಿ ಶ್ರೀರಾಮಚಂದ್ರನನ್ನು ಸ್ಮರಿಸಿದರೋ ಕೂಸು ಕಣ್ದೊರೆಯಿತು. ದೇಸಾಯರ ಸಂತಸಕ್ಕೆ ಮೇರೆ ಇಲ್ಲದಂತಾಯಿತು. ಮಹಾಮಹಿಮರ ಪಾದ ಕಮಲದಲ್ಲಿ ಸಾಷ್ಟಾಂಗ ಬೆರಗಿ ತಮ್ಮ ಕಿರೀಟಗಿರಿ ಗ್ರಾಮವನ್ನೇ ಶ್ರೀಮಠಕ್ಕೆ ಬಳುವಳಿಯಾಗಿ ಸಮರ್ಪಿಸಿದರು. ಮಗದೊಮ್ಮೆ ಪಂಡರಪುರದ ಕಡೆಯಲ್ಲಿ ಸಂಸ್ಥಾನವು ಸಂಚಾರದಲ್ಲಿರುವಾಗ ಕಡು ಬೇಸಿಗೆ, ಬೆಂಗಾಡು ಪ್ರದೇಶ, ನೀರಿನ ಅಭಾವ, ಶಿಷ್ಯನೊಬ್ಬನ ಧರ್ಮಪತ್ನಿ ಬೆಂಗಾಡಲ್ಲಿ ಪ್ರಸವಿಸಿದಳು. ನೀರು ನೆರಳಿಲ್ಲದೆ ಮುಂದೇನೊಂದು ಶಿಷ್ಯವರ್ಗವು ಪರಿತಪಿಸುತ್ತಿರಲು ಗುರುಗಳು ತಮ್ಮ ಮಂತ್ರ ಬಲದಿಂದ ಕಮಂಡಲೋದಕದಿಂದ ನೀರು ಉಕ್ಕೇರಿ ಬರುವಂತೆ ಮಾಡಿದರು. ಕಾವಿಶಾಟಿಯನ್ನು ಆಕಾಶಕ್ಕೆಸೆದು ಅದರಿಂದ ವಿಸ್ತೃತವಾದ ನೆರಳನ್ನು ಪರಿಕಲ್ಪಿಸಿ ಮಗುವನ್ನು ತಾಯಿಯನ್ನು ಕಾಪಾಡಿದರು. ಒಮ್ಮೆ ರಾಯರು ಮಾನ್ವಿ ಸಮೀಪದ ಶ್ರೀ ಪ್ರಾಣದೇವರ ಗುಡಿಯಲ್ಲಿ ಬೀಡು ಬಿಟ್ಟಿದ್ದರು. ಅಲ್ಲಿಗೆ ಬಂದ ಒಬ್ಬ ಭಕ್ತ ಕೈ ಮುಗಿದು ಒಡೆಯಾ ಎಂದನು. ರಾಯರು ಅವನ ಹಿಂದಿನ ಜನ್ಮದಲ್ಲಿ ಕನಕನಾಗಿದ್ದನು ಎಂದು ಗುರುತಿಸಿ ಏನೋ ಕನಕ ಎಂದರು. ಸ್ವಾಮಿ, ನೀವೇನ ಹಿಂದಿನ ಜನ್ಮದಲ್ಲಿ ಹೇಳಿದ್ದನ್ನು ಮರೆತಿರಾ? ನಿಮ್ಮ ಅಪ್ಪಣೆಯಂತೆ ಈ ಜನ್ಮದಲ್ಲಿ ಬಂದಿದ್ದೇನೆ, ಉದ್ಧರಿಸಬೇಕು ಎಂದನು. ಮೂಲ ರಾಮನಿಗೆ ಏನಾದರೂ ಕಾಣಿಕೆ ತಾ ಹೋಗು ಎಂದರು. ಮಾರನೆಯ ದಿನ ಕನಕನು ಸಾಸಿವೆಯನ್ನು ತಂದುಕೊಟ್ಟ. ಸ್ವಾಮಿ, ಇವನು ಸಾಸಿವೆಯನ್ನು ತಂದಿದ್ದಾನೆ, ಶಾಖವ್ರತ ಕಾಲ, ಏನು ಮಾಡುವುದು ಎಂದು ಮಠದ ಪರಿಚಾರಕರು ಕೇಳಲು ಅದನ್ನೇ ಅಡುಗೆಗೆ ಉಪಯೋಗಿಸಿ ಎಂದು ರಾಯರು ಆದೇಶವಿತ್ತರು. ರಾಯರ ಕರುಣೆಗೆ ಪಾರುಂಟೆ. ನಿಷಿದ್ಧವಾದದನ್ನು ಭಕ್ತನಿಗಾಗಿ ಅನಿಷಿದ್ಧಗೊಳಿಸಿ ರಾಮನಿಗೆ ಸಮರ್ಪಿಸಿದ ಏಕಾಂತ ಭಕ್ತರು. ಮೂಲರಾಮ ಸ್ವೀಕರಿಸಿದ. ಪೂಜೆ ಮುಗಿದ ಮೇಲೆ ಸಂಜೆ ತೀರ್ಥಪ್ರಸಾದವನ್ನು ಆ ಭಕ್ತನಿಗೆ ಕಳುಹಿಸಿದರು. ಭಕ್ತಿಯಿಂದ ಅದನ್ನು ಸ್ವೀಕರಿಸಿ ತನ್ನ ದೇಹವನ್ನು ತ್ಯಜಿಸಿ ಸದ್ಗತಿ ಹೊಂದಿದನೆಂದು ಪ್ರತ್ಯೇಕ ಹೇಳುವ ಅಗತ್ಯವಿಲ್ಲ. ವಿಮಾನಾರೂಢನಾಗಿ ದೇವಲೋಕಕ್ಕೆ ತೆರಳಿದನು ಕನಕ. ಇದೊಂದು ರಾಯರ ತಪಶಕ್ತಿಯ ದಿವ್ಯ ಸಂಕೇತ. ಗುರುರಾಜರ ಮಹಿಮೆಯನ್ನು ಕೇಳರಿದಿದ್ದ ನವಾಬ ಸಿದ್ಧಿ ಮಸೂದ ಖಾನನು ಒಮ್ಮೆ ಗುರುರಾಜರನ್ನು ಪರೀಕ್ಷಿಸಬೇಕೆಂದು ಗುರುಗಳ ದರ್ಶನಕ್ಕೆ ಬರುವಾಗ ಬೆಳ್ಳಿ ತಟ್ಟೆಯಲ್ಲಿ ಮಾಂಸವೇ ಮೊದಲಾದ ನಿಷಿದ್ಧ ಪದಾರ್ಥಗಳನ್ನು ತುಂಬಿಟ್ಟು ಕಿಂಕಾಪಿನ ಬಟ್ಟೆಯನ್ನು ಹೊದಿಸಿ ಗುರುಗಳಿಗೆ ನಮಸ್ಕರಿಸಿ ಅದನ್ನರ್ಪಿಸಿ ಕುಳಿತನು. ಕುಶಲ ಪ್ರಶ್ನೆಗಳ ನಂತರ ತಮ್ಮ ಕಾಣಿಕೆಯನ್ನು ಸ್ವೀಕರಿಸಬೇಕು ಎಂದು ನವಾಬನು ಹೇಳಲು ರಾಯರು ಅದರ ಮೇಲೆ ಕಮಂಡಲೋದಕವನ್ನು ಪ್ರೋಕ್ಷಿಸಿ ನಮ್ಮ ರಾಮನು ಭಕ್ತಿಯಿಂದ ಸಮರ್ಪಿಸಿದ್ದನ್ನು ಸ್ವೀಕರಿಸುತ್ತಾನೆ ಎಂದು ಮುಗುಳ್ನಕ್ಕು ಹೊದಿಸಿದ ಬಟ್ಟೆಯನ್ನು ತೆಗೆಯುವಂತೆ ಸೂಚಿಸಿದರು. ಅದೇನಾಶ್ಚರ್ಯ, ತಟ್ಟೆಯ ತುಂಬ ಹೂವು ಹಣ್ಣುಗಳಿದ್ದವು. ಇದನ್ನು ಕಂಡ ನವಾಬನಿಗಂತೂ ತಡೆಯಲಾರದ ಅಚ್ಚರಿಯಾಯಿತು. ಅವರ ತಪೋ ಮಹಿಮೆಗೆ ತಲೆದೂಗಿ ಅಪರಾಧವನ್ನು ಕ್ಷಮಿಸಬೇಕೆಂದು ನಮ್ರತೆಯಿಂದ ಬೇಡಿದನು. ನೀನು ಚಿಂತಿಸುವ ಕಾರಣವಿಲ್ಲ,
ಅದು ರಾಮನು ಮಾಡಿದ ನಮ್ಮ ಸತ್ವ ಪರೀಕ್ಷೆ ಎಂದಿಷ್ಟೇ ನುಡಿದ ಗುರುಗಳು ಸುಮ್ಮನಾದರು. ಮತ್ತೊಂದು ದಿವಸ ನವಾಬನು ದಿವಾನ ವೆಂಕಣ್ಣನನ್ನು ಕರೆದು ಗುರುಸೇವೆಗಾಗಿ ತಾನೊಂದು ಗ್ರಾಮ ಜಹಗೀರಿಯನ್ನು ಕೊಡಬೇಕೆಂದನು. ದಿವಾನ ವೆಂಕಣ್ಣನು ಅದನ್ನು ಗುರುಗಳಲ್ಲಿ ನಿವೇದಿಸಿದನು. ರಾಯರು ಅವನ ಇಚ್ಛೆಯನ್ನು ಶ್ರೀರಾಮನ ಆಜ್ಞೆ ಎಂದು ತಿಳಿದು ಈಗಿನ ಮಂಚಾಲೆ ಗ್ರಾಮವನ್ನು ದಾನವಾಗಿ ಪಡೆದರು. ನವಾಬನಿಗೆ ಕಾಡು ಕೊಂಪೆಯನ್ನು ಕೊಡಲು ಇಷ್ಟವಿಲ್ಲದಿದ್ದರೂ ಗುರುಗಳ ಇಚ್ಛೆಗೆ ವಿರುದ್ಧ ನುಡಿಯದೆ ಅದನ್ನೇ ಜಹಗಿರಿಯಾಗಿ ಶ್ರೀಮಠಕ್ಕೆ ದಾನ ಮಾಡಿದನು. ಇಲ್ಲಿ ಹಿಂದೆ ಪ್ರಹ್ಲಾದ ರಾಜರು ಕೃತಯುಗದಲ್ಲಿ ಯಜ್ಞಗೈದಿದ್ದರು, ಇದು ಸಾಮಾನ್ಯ ಸ್ಥಳವಲ್ಲ ಎಂದು ವೆಂಕಣ್ಣನಿಗೆ ರಾಯರು ಅನಂತರ ವಿವರಿಸಿದರು. ಇದನ್ನು ಕೇಳಿದ ವೆಂಕಣ್ಣನ ಮೈ ರೋಮಾಂಚಗೊಂಡಿತು. ಮುಂದೊಂದು ದಿನ ವೆಂಕಣ್ಣ ಪಂತನನ್ನು ಕರೆದು ತಮಗೊಂದು ಬೃಂದಾವನವನ್ನು ಸಿದ್ಧಪಡಿಸೆಂದು ಅಪ್ಪಣೆ ಮಾಡಿದರು. ಆದರೆ ಆ ಬೃಂದಾವನ ಸಿದ್ಧವಾದ ಮೇಲೆ ಅದು ನಮಗಲ್ಲ, ಮುಂದೆ ನಮ್ಮ ಪೀಠದಲ್ಲಿ ಬರುವ ವಾದೀಂದ್ರ ತೀರ್ಥರಿಗೆ ಕಾದಿರಿಸು ಎಂದರು. ತಮ್ಮ ಬೃಂದಾವನಕ್ಕಾಗಿ ಶ್ರೀರಾಮಚಂದ್ರನು ತ್ರೇತಾಯುಗದಲ್ಲಿ ಅರಣ್ಯವಾಸದಲ್ಲಿರುವಾಗ ವಿಶ್ರಮಿಸಿದ ಉರುಟಾದ ಕರಿಕಲ್ಲಿನ ಬಂಡೆಯನ್ನು ತೋರಿಸಿ, ಇಗೋ ಇದರಿಂದ ನಮ್ಮ ಬೃಂದಾವನ ರಚಿಸು, ಇದೇ ನಮಗೆ ಸೂಕ್ತವಾದದ್ದು ಎಂದು ವೆಂಕಣ್ಣನಿಗೆ ಬಂಡೆಯ ಮಹಿಮೆಯನ್ನು ತಿಳಿಯಪಡಿಸಿದರು. ಆತನು ಭಕ್ತಿಯಿಂದ ಅವರ ಅಣತಿಯಂತೆ ಅದರಲ್ಲಿ ಸುಂದರವಾದ ಬೃಂದಾವನವನ್ನು ನಿರ್ಮಿಸಿ ಸಿದ್ಧಪಡಿಸಿದನು. ಹೀಗೆ ದೇಶ ಪರ್ಯಟನ ಮಾಡಿ ಗ್ರಂಥರಚನೆಗಳನ್ನು ಪೂರ್ತಗೊಳಿಸಿದ ಶ್ರೀರಾಯರು ತಮ್ಮ ಇಹಲೋಕದ ಯಾತ್ರೆಯನ್ನು ಮೊಟಕುಗೊಳಿಸಲು ಮನಸ್ಸು ಮಾಡಿದರು. ವೇದಾಂತ ಸಾಮ್ರಾಜ್ಯದಲ್ಲಿ ಶ್ರೀ ಯೋಗೀಂದ್ರ ತೀರ್ಥರನ್ನು ಕುಳ್ಳಿರಿಸಿ ಪಟ್ಟಗೈದು ಶಾಲಿವಾಹನ ಶಕೆ 1593 ಶ್ರಾವಣ ಬಹುಳ ದ್ವಿತೀಯ ಗುರುವಾರ ಕ್ರಿಸ್ತ ಶಕ 1671 ಶುಭ ದಿವಸ ಮಂಚಾಲಮ್ಮನ ಆಜ್ಞೆಯಂತೆ ಮೇಷಮಸ್ತಕ ಲಾಂಛನವನ್ನು ಕೆತ್ತಿದ ಮಹದ್ವಾರವನ್ನು ನಿರ್ಮಿಸಿ ಮೃದಂಗ ಕಹಳೆ ಬೇರೆ ವಾದ್ಯಗಳು ಮೊಳಗುತ್ತಿರಲು, ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ವಿಪ್ರವೃಂದ ವೇದ ಪಾರಾಯಣ ಮಾಡುತ್ತಿರಲು ಪ್ರಸನ್ನ ಚಿತ್ತರಾಗಿ ವೆಂಕಣ್ಣನೇ ಮೊದಲಾದ ಎಲ್ಲ ಶಿಷ್ಯರನ್ನು ಆಶೀರ್ವದಿಸಿ ಶಿಷ್ಯ ಯೋಗೀಂದ್ರರಿಂದ ಹಸ್ತಲಾಘವವನ್ನು ಸ್ವೀಕರಿಸುತ್ತಾ ರಾಯರು ಸಶರೀರರಾಗಿ ಬೃಂದಾವನ ಪ್ರವೇಶ ಮಾಡಿದರು. ಬೃಂದಾವನದಲ್ಲಿ ಮನೆಯ ಮೇಲೆ ಸುಖಾಸನದಲ್ಲಿ ಕುಳಿತು ಪೂರ್ವಾಭಿಮುಖರಾಗಿ ಜಪಸರವನ್ನು ಹಿಡಿದು ಮಾರುತಿಯನ್ನು ನೋಡುತ್ತಾ ಚಿತ್ತವೃತ್ತಿಯನ್ನು ಅಂತರ್ಮುಖಗೊಳಿಸಿ ತೇಜೋಮೂರ್ತಿಯಾಗಿ ಅನಂತ ಸೂರ್ಯನಂತೆ ಕಂಗೊಳಿಸಿದರು. ಬೃಂದಾವನದ ಮೇಲೆ ಸಂಪುಟ ಶಿಲೆಯನ್ನು ಮುಚ್ಚಲಾಯಿತು. ಅದರ ಮೇಲೆ 700 ಅತ್ಯಂತ ಪವಿತ್ರವಾದ ಲಕ್ಷ್ಮೀನಾರಾಯಣ ಶಾಲಿಗ್ರಾಮಗಳನ್ನು ಇಟ್ಟು ಬೃಂದಾವನವನ್ನು ಸಿದ್ಧಪಡಿಸಲಾಯಿತು. ಅವರ ಶಿಷ್ಯರಾದ ಶ್ರೀ ಯೋಗೀಂದ್ರ ತೀರ್ಥರು ಸಂಪ್ರದಾಯದಂತೆ ಶ್ರೀರಾಯರ ಮಹಾಸಮಾರಾಧನೆಯನ್ನು ವಿಜೃಂಭಣೆಯಿಂದ ನೆರವೇರಿಸಿದರು. ಇವರನ್ನು ಸಶರೀರರಾಗಿ ಇನ್ನು ನೋಡಲಾಗದ ಇಂದಿನ ನಾವಷ್ಟೇ ಅಲ್ಲ ದುಃಖಿತರು. 331 ವರ್ಷಗಳ ಹಿಂದೆ ಆಗಿಹೋದ ಅವರ ಅವಿಚ್ಛಿನ್ನ ಶಿಷ್ಯಕೋಟಿಯಲ್ಲಿ ಪ್ರಮುಖ ಬಿಚ್ಚಾಲೆ ಗ್ರಾಮದ ಅಪ್ಪಣ್ಣಾಚಾರ್ಯರು ರಾಯರನ್ನು ಕಾಣದೆ ಅತೀವ ದುಃಖಿತರಾದರು. ಗುರುಗಳು ಬೃಂದಾವನಸ್ಥರಾಗುತ್ತಾರೆಂದು ತಿಳಿದ ಅಪ್ಪಣ್ಣಾಚಾರ್ಯರು ಬಿಚ್ಚಾಲೆ ಗ್ರಾಮದಿಂದ ತುಂಬಿ ಹರಿಯುವ ತುಂಗೆಯ ಪ್ರವಾಹವನ್ನು ಪರಿಗಣಿಸದೆಯೇ ಮಂಚಾಲೆಗೆ ಧಾವಿಸಿದರು. ಆದರೇನು, ಆಗಲೇ ರಾಯರ ಬೃಂದಾವನದ ಮೇಲೆ ಸಂಪುಟ ಶಿಲೆ ಇಡಲಾಗಿತ್ತು. ಅಪ್ಪಣ್ಣಾಚಾರ್ಯರ ದುಃಖದ ಕಟ್ಟೆಯೊಡೆಯಿತು. ರಾಯರ ಮೇಲಿನ ಅವರ ಭಕ್ತಿಯು ಸ್ತೋತ್ರ ಪ್ರವಾಹವಾಗಿ ಭೋರ್ಗರೆದು ಹರಿಯಿತು. ಕಣ್ಣುಗಳಿಂದ ಅಶ್ರುಧಾರೆಯನ್ನು ಸುರಿಸುತ್ತಾ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಎಂದು ಪ್ರಾರಂಭಿಸಿ ಕೀರ್ತಿರ್ ದಿಗ್ವಿದಿತ ವಿಭೂತಿರತುಲ ಎಂಬಲ್ಲಿಯವರೆಗೆ ಹೇಳಿ ಕಂಠ ಉಬ್ಬಿ ಮುಂದೆ ಹೇಳಲಾಗದೆ ಅಪ್ಪಣ್ಣಾಚಾರ್ಯರು ಕಣ್ಮುಚ್ಚಿ ಧರೆಗೆ ಕುಸಿಯುತ್ತಿರಲು ಕರುಣ್ಯ ಮೂರ್ತಿಗಳಾದ ಶ್ರೀರಾಯರೇ ಸಾಕ್ಷಿ ಹಯಾಸ್ಯೋತ್ರಹಿ ಎಂದು ಶ್ಲೋಕವನ್ನು ಬೃಂದಾವನದಿಂದ ಪೂರ್ಣಗೊಳಿಸಿ ಆಶ್ಚರ್ಯಗೊಳಿಸಿದರು. ಈ ಸ್ತೋತ್ರದಲ್ಲಿ ಹೇಳಿರುವ ಮಹಿಮೆಯೆಲ್ಲ ತಮಗೆ ಸಮ್ಮತ
ಇದಕ್ಕೆ ಹಯಗ್ರೀವ ಮೂರ್ತಿಯೇ ಸಾಕ್ಷಿ ಎಂದು ಶ್ರೀರಾಯರು ಈ ಸ್ತೋತ್ರಕ್ಕೆ ತಮ್ಮ ಒಪ್ಪಿಗೆಯ ಮುದ್ರೆಯೊತ್ತಿದರು. ಅಂತೆಯೇ ಈ ಸ್ತೋತ್ರ ಜನಜನತ ಎಲ್ಲರಿಗೂ ಲೋಕದಲ್ಲಿ ಅಭಿಪ್ರಾಯ. ಈ ಸ್ತೋತ್ರವು ಭಕ್ತರ ಸಕಲ ಪಾಪಗಳನ್ನು ಪರಿಹರಿಸಿ ಸಕಲಿಷ್ಟಗಳನ್ನು ಒದಗಿಸುವುದು ಎಂಬುದು ಎಲ್ಲರ ಅನುಭವ ಸಿದ್ಧ ಸಂಗತಿ. ಕಾಲಾಂತರದಲ್ಲಿ ಶ್ರೀ ವಾದೀಂದ್ರ ತೀರ್ಥರು ರಾಯರು ರಚಿಸಿದ ಗ್ರಂಥಗಳನ್ನು ಕೊಂಡಾಡುವ ಗುರುಗುಣ ಸ್ತಮನವೆಂಬ ಕಿರು ಕಾವ್ಯವನ್ನು ರಚಿಸಿದರು. ನಂಜನಗೂಡಿನಿಂದ ಮಂತ್ರಾಲಯಕ್ಕೆ ಬಂದು ಬೃಂದಾವನ ಸನ್ನಿಧಾನದಲ್ಲಿ ನಿಂತು ಭಕ್ತಿ ಪುಳಕಿತರಾಗಿ ಆ ಕಾವ್ಯವನ್ನು ಓದುತ್ತಿರಲು ಭಕ್ತ ಜನ ಜಂಗುಳಿಯು ನೋಡುತ್ತಿದ್ದಂತೆಯೇ ಬೃಂದಾವನ ತಲೆದೂಗಿತು. ರಾಯರ ಬೃಂದಾವನದ ಮೇಲಿರುವ ಪುಷ್ಪಗಳು ಎಲ್ಲೆಡೆ ವಿಕೀರ್ಣಗೊಂಡು ಅಮೃತ ಮಳೆಗರೆದವು. ಸುಮಾರು ಕ್ರಿಸ್ತಶಕ 1821 ನಡೆದ ಎಲ್ಲ ಭಕ್ತಜನರ ಗಮನ ಸೆಳೆವ ಪವಾಡವೆಂದರೆ ಥಾಮಸ್ ಮನ್ರೋ ಎಂಬ ಬ್ರಿಟಿಷ್ ಅಧಿಕಾರಿಗೆ ರಾಯರು ನೀಡಿದ ದರ್ಶನ. ಮಂತ್ರಾಲಯ ಗ್ರಾಮವು ರಾಯರ ಜೀವಂತ ಕಾಲದಲ್ಲಿ ಜಹಗಿರಿಯಾಗಿ ಶ್ರೀಮಠಕ್ಕೆ ನವಾಬ್ ಸಿದ್ದಿ ಮಸೂದ್ ಖಾನನಿಂದ ಕೊಡಲ್ಪಟ್ಟಿತ್ತು. ಆದರೆ 1821 ಬ್ರಿಟಿಷ್ ಸರ್ಕಾರವು ಈ ಇನಾಮು ಗ್ರಾಮಗಳನ್ನು ಪುನಃ ಪರಿಶೀಲಿಸಬೇಕೆಂದು ಆಜ್ಞೆ ಮಾಡಿತ್ತು. ಆಗ ಶ್ರೀಯುತ ಥಾಮಸ್ ಮನ್ರೋ ಎಂಬ ಇಂಗ್ಲಿಷ್ ಮದ್ರಾಸ್ ಪ್ರೊವಿನ್ಶಿಯಲ್ ಸ್ಟೇಟ್ಗೆ ಸರ್ವೆ ಸೆಟಲ್ಮೆಂಟ್ ಅಧಿಕಾರಿಯಾಗಿದ್ದು ಮಂತ್ರಾಲಯ ಗ್ರಾಮದ ಮತ್ತು ರಾಯರ ಮಹಿಮೆಯನ್ನು ಕೇಳಿ ನಂಬಿಕೆಯುಂಟಾಗದೆ ತಾನೇ ಖುದ್ದಾಗಿ ಆ ಸ್ಥಳಕ್ಕೆ ಭೇಟಿ ಕೊಡುವುದಾಗಿ ಹೇಳಿದ. ಅವನು ಬರುವ ದಿವಸ ನಿಷ್ಕರ್ಷೆಯಾಯಿತು. ಮಠದ ಪ್ರತಿನಿಧಿಗಳ ಜೊತೆ ಗ್ರಾಮದ ಗೌಡ ಕುಲಕರ್ಣಿ ಇವರನ್ನು ಒಳಗೊಂಡು ಮನ್ರೋ ಸಾಹೇಬರು ಮಂಚಾರೆ ಗ್ರಾಮದ ಓರ ಕೋರೆಯಾದ ಓಣೆಗಳಲ್ಲಿ ಇಳಿದು ಭರಭರನೆ ಬೃಂದಾವನದೆಡೆ ಬರಹತ್ತಿದರು. ಗ್ರಾಮದ ದಿಡ್ಡಿಯನ್ನಿಳಿಯುತ್ತಿದ್ದ ಮನ್ರೋ ಸಾಹೇಬರಿಗೆ ತುಂಗೆಯ ತಂಗಾಳಿ ತಗುಲಿತೋ ಇಲ್ಲವೋ ಅವರ ಮೈಲಿ ಏನೋ ಒಂದು ವಿದ್ಯುತ್ ಸಂಚಾರವಾಯಿತು. ಅವರಿಗೆ ಗೊತ್ತಿಲ್ಲದೆಯೇ ಕಾಲಿನ ಪಾದರಕ್ಷೆ ಕಾಲ ಕುಪ್ಪಸಗಳನ್ನು ತೆಗೆದು ತುಂಗೆಯಲ್ಲಿ ಕೈಕಾಲು ಮುಖ ತೊಳೆದರು. ಏನೋ ಒಂದು ಭಕ್ತಿಭಾವ ಮೂಡಿ ಬಂದಂತಾಗಿ ಮೇಷಮಸ್ತಕದ ಸಣ್ಣ ದ್ವಾರವನ್ನು ದಾಟಿ ಎದುರಿಗೆ ಕಾಣುತ್ತಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಮತ್ತು ವಾದೀಂದ್ರ ಸ್ವಾಮಿಗಳ ಬೃಂದಾವನದ ಎದುರಾಗಿ ಸ್ವಲ್ಪ ದೂರದಲ್ಲಿ ನಿಂದರು. ಇವೇ ಆ ಸಾಧುಗಳ ಸಮಾಧಿಗಳು ಎಂದು ಅವನ ಆಪ್ತ ಕಾರ್ಯದರ್ಶಿಗಳು ವಿವರಿಸಿದರು. ಅದಕ್ಕೆ ಸಂಬಂಧಿಸಿದ ಪತ್ರಗಳನ್ನು ಮನ್ರೋಗೆ ನೀಡಿದರು. ನಂತರ ನಡೆದದ್ದೇ ಒಂದು ದೊಡ್ಡ ಪವಾಡ. ಮಠದ ಅಧಿಕಾರಿಗಳು ಏನಾಗುವುದೋ ಏನೋ ಎಂದು ಹೆದರುತ್ತಿರಲು ಮನ್ರೋ ಸಾಹೇಬನು ಬೃಂದಾವನದಿಂದ ಹೊರಟ ಒಂದು ಅಲೌಕಿಕ ಪ್ರಭೆಯನ್ನು ಕಂಡಿದ್ದಾನೆ. ಪ್ರಭೆಯ ಮಧ್ಯದಲ್ಲಿ ತೇಜಸ್ಸಿನಿಂದ ಪೊಳೆವ ಊರ್ಧ್ವಪುಂಡ್ರ ಅಂಗಾರಕ್ಷತೆಗಳನ್ನು ಧರಿಸಿ ಕೈಲಿ ಜಪಮಾಲೆ ಹಿಡಿದಿರುವ ಕಾಷಾಯ ವಸ್ತ್ರದ ಯತಿರೂಪವನ್ನು ಕಂಡನು. ಅದೇನು ಆಶ್ಚರ್ಯ, ಮನ್ರೋ ಏನೋ ಅಸ್ಪಷ್ಟವಾಗಿ ಬಡಬಡಿಸುತ್ತಿರುವುದನ್ನು ಎಲ್ಲರೂ ನೋಡುತ್ತಿದ್ದಾರೆ. ಆದರೆ ಏನೆಂದು ಗೊತ್ತಾಗದು. ಆ ದಿವ್ಯ ಮೂರ್ತಿಗಳು ತಮ್ಮ ಕ್ಷೇತ್ರದ ಬಳುವಳಿಯ ಬಗ್ಗೆ ಅದೇನು ನುಡಿದರೋ, ಮನ್ರೋ ಏನು ಹೇಳಿದನೋ ಆ ಪರಮಾತ್ಮನೊಬ್ಬನೇ ಬಲ್ಲ. ಆದರೆ ನಂತರ ಅವನ ಆಜ್ಞೆಯಿಂದ ಆ ಗ್ರಾಮ ಜಹಗಿರಿಯು ಶ್ರೀಮಠಕ್ಕೆ ಪುನಃ ಬರೆದು ಊರ್ಜಿತಗೊಳಿಸಲ್ಪಟ್ಟಿತು. ದೊರೆತ ದಿವ್ಯ ದರ್ಶನದಿಂದ ಭಾವಪುಳಕಿತನಾಗಿ ಕಡೆ ಜೋಡಿಸಿ ಭಾರತೀಯರಂತೆ ಕೈ ಮುಗಿದಿದ್ದಾನೆ ಮನ್ರೋ. ಗುರುರಾಜರ ಕೆಟ್ಟ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿದ್ದಾನೆ. ಎಲ್ಲರೂ ಜಯ ಜಯ ಗುರುರಾಜ, ಗುರು ಸಾರ್ವಭೌಮ, ಗೋವಿಂದ ಗೋವಿಂದ ಎಂದು ಜಯಘೋಷ ಕೂಗಿದ್ದಾರೆ. ಕೆಲವು ಕಾಲಾನಂತರ ಅವನಿಗೆ ಬ್ರಿಟಿಷ್ ಸರ್ಕಾರದಲ್ಲಿ ಉನ್ನತವಾದ ಸರ್ ಪದವಿಯನ್ನು ಕೊಟ್ಟು ಗೌರವಿಸಲಾಯಿತು. ಇದು ರಾಯರ ಅನುಗ್ರಹವೆಂದೇ ಅವನು ಅಂದಿನ ಕಾಲದ ಗೆಜೆಟಿಯರ್ನಲ್ಲಿ ಬರೆದಿದ್ದಾನೆಂದು ದಾಖಲಾಗಿದೆ. ಹೀಗೆ ರಾಯರು ಅನನ್ಯ ಸಾಧ್ಯವೆನಿಸಿದ ತಮ್ಮ ಕಾರ್ಯಗಳನ್ನು ತಾವೇ ಮಾಡಿಕೊಂಡು ಮಂತ್ರಾಲಯವನ್ನು ಉಳಿಸಿಕೊಳ್ಳುವ ಮಹಿಮೆಯನ್ನು ತೋರಿದ್ದಾರೆ.